ब्रह्मा गुरुर् विष्णु गुरुदेवो महेश्वरः गुरुः साक्षात् परब्रह्मा तस्मै श्री गुरवे नमः। ओम शांति शांति शांति। जय माता जय श्री राम। ಗುರುಗಳ ಒಂದು ಆಶೀರ್ವಾದದಿಂದ ಕರುಣಾ ಕಟಾಕ್ಷದಿಂದ ನಾವು ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಈ ಭಗವದ್ಗೀತೆ ಉಪನ್ಯಾಸಗಳಲ್ಲಿ ಈಗ 7ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ 7ನೇ ಅಧ್ಯಾಯದಲ್ಲಿ ಆರನೇ ಅಧ್ಯಾಯದಲ್ಲಿ ವಸ್ತುತಂತ್ರವಾದ ಸಾಧನೆಯನ್ನು ಹೇಳಿ ಉತ್ತಮಾಧಿಕಾರಿ ತತ್ವದಲ್ಲಿ ನಿಂತ್ಬಿಡ್ತಾರೆ ಅಥವಾ ಮಧ್ಯಮಾಧಿಕಾರಿ. ನಾವು ಉತ್ತಮ ಮಧ್ಯಮ ಅಧಮ ಅಧಿಕಾರಿಯೂ ಅಲ್ಲದೇ ಇರೋದರಿಂದ ನಾವು ಆ ತತ್ವದಲ್ಲಿ ನಿಲ್ಲದು ಹೇಗೆ ಅಂತ ಹೇಳಿ ಭಗವಂತ ಸುಲಭವಾಗಿರೋ ಇನ್ನೊಂದು ಮಾರ್ಗ ತೋರಿಸ್ತಾ ಇದ್ದಾರೆ. 7ನೇ ಅಧ್ಯಾಯ 7, 8, 9, 10, 11, 12, 11ರವರೆಗೂ ವಿಭೂತಿ ಉಪಾಸನೆಗಳು ವಿಶ್ವರೂಪ ಉಪಾಸನೆ ಅನ್ನೋದನ್ನು ಹೇಳಕ್ಕೆ ಹೋಗಿದ್ದಾರೆ. ಇದು ಕರ್ತೃತಂತ್ರವಾದ ಸಾಧನೆ, ಭಾವನೆ ಮಾಡುವಂಥದ್ದು, ಯಾರು ಬೇಕಾದರೂ ಮಾಡಬಹುದು ಅಂತ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ. ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳಲ್ಲಿ 2ನೇ ಎಪಿಸೋಡ್ 300ನೇ ಪೇಜ್ ಐವತ್ತನೇ ಚಾಪ್ಟರು ಆತ್ಮತತ್ವ ಅನ್ನೋದು ಮಾಡ್ತಾ ಇದ್ವಿ. ಇನ್ನೂ ಪೂರ್ತಿ ಮುಗ್ದಿಲ್ಲ, ಅದನ್ನು ಇವತ್ತು ನೋಡಬೇಕಾಗಿದೆ. ಇದನ್ನು ನಾವು 300ನೇ ಪೇಜ್ನಿಂದ ಶುರು ಮಾಡಬೇಕಾಗಿದ್ರು ಹಿಂದೆ ನಾವು ಏನು ಹೇಳಿದ್ವೋ ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಹೋಗೋಣ. 50ನೇ ಚಾಪ್ಟರು ಆತ್ಮತತ್ವ ಏನು ಹೇಳಿದ್ರು? ಇಲ್ಲಿ ಏನೇ ವ್ಯವಹಾರ ಮಾಡಲಿ, ಲೌಕಿಕ ವೈದಿಕ ಪಾರಮಾರ್ಥಿಕ ಮೂರಕ್ಕೂ ಕೂಡ ಮನಸ್ಸು ತುಂಬ ಮುಖ್ಯ. ಈ ಲೌಕಿಕದಲ್ಲಿ ರೋಟಿ ಕಪಡ ಮಕ್ಕ ಅಂತ ಹೇಳಿ ಮನಸ್ಸು ಹೊರಗಡೆ ಹೋಗ್ತಾ ಇರುತ್ತೆ. ಅದರಲ್ಲಿ ಎರಡು ಥರ, ಸ್ಥೂಲ ಸೂಕ್ಷ್ಮ ಅಂತ. ಅಂದರೆ ಇದನ್ನ ಬಾಹ್ಯ ಪ್ರಪಂಚ ಅಂತಲೇ ಕರಿತೀವಿ. ಸೂಕ್ಷ್ಮ ಅಂದರೆ ಏನು? ಸೈಂಟಿಸ್ಟ್ಗಳು ಮತ್ತು ಈ ಕಲೆ, ಆರ್ಟಿಸ್ಟು, ನೃತ್ಯ ಮತ್ತು ಇಂಥವೆಲ್ಲ, ಪ್ರಿಂಟಿಂಗು, ಇಂಥವೆಲ್ಲ ಸೂಕ್ಷ್ಮ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಎರಡಕ್ಕೂ ಮನಸ್ಸು ಬೇಕು. ಆದರೆ ಈ ಹೊರಗಡೆ ಪ್ರಪಂಚದಲ್ಲಿ ಹೋಗೋದರಲ್ಲಿ ಈ ಸೂಕ್ಷ್ಮ ಆಗಿರೋದಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ. ಈಗ ಸಂಗೀತ ಎಷ್ಟು ಜನಕ್ಕೆ ಬರುತ್ತೆ? ಹಾಡಬೇಕು ಅಂತೇನಿಲ್ಲ, ಅದರ ಆನಂದವನ್ನು ಸವಿಬೇಕಾದರೂ ಒಂದು ಯೋಗ್ಯತೆ ಬೇಕು. ಹಾಗೆ ಈ ಪದ್ಯ ಬರೆಯೋದು ಮತ್ತೆ ಕಲೆ, ಆರ್ಟಿಸ್ಟ್ ಇಂಥವಕ್ಕೆಲ್ಲ ಮನಸ್ಸಿನ್ನೂ ಸೂಕ್ಷ್ಮವಾಗಿರಬೇಕು. ಇದು ಲೌಕಿಕ. ವೈದಿಕ ಅಂತಂದ್ರೆ ನಾವು ಸತ್ಮೇಲೆ ಸ್ವರ್ಗ ನರ್ಕ ಬೇಕು, ನರ್ಕ ಬೇಡ ಸ್ವರ್ಗವೇ ಬೇಕು ಅನ್ನೋದಕ್ಕೆ ಮನಸ್ಸಿನ್ನೂ ಸೂಕ್ಷ್ಮವಾಗಿರಬೇಕು. ಇಲ್ಲಿ ಹುಟ್ಟು ಸಾವುಗಳುಂಟು, ಪುನರ್ಜನ್ಮ ಉಂಟು, ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮಗಳು ಇವುಗಳನ್ನೆಲ್ಲ ನೋಡಿಕೊಂಡು ನಾನು ಪುಣ್ಯಲೋಕಗಳನ್ನೇ ಪಡಿಬೇಕು, ಆನಂದವಾಗಿರಬೇಕು ಅಂತ ಹೇಳಿ ಅವುಗಳಿಗೆ. ಇನ್ನ ಪಾರಮಾರ್ಥಿಕವಾಗಿ ಇದಕ್ಕೆ ಹೆಚ್ಚಿನದು ಬೇಕು. ಅದಕ್ಕೆ ಇನ್ನ ಅಂತರ್ಮುಖತ್ವ ಬರಬೇಕು. ಧ್ಯಾನ ಯೋಗದಲ್ಲಿ ಎಲ್ಲ ನೋಡಿದ್ದಾಯ್ತು. ಯಾರಿಗೆ ಸ್ವಲ್ಪ ಅಂತರ್ಮುಖತ್ವ ಬಂದು ಈ ಪ್ರಪಂಚ ಇಷ್ಟೇ, ಇದು ದುಃಖಮಯ, ಅಶಾಶ್ವತ, ತಾತ್ಕಾಲಿಕ, ತೋರಿ ಹಾರುವಂಥದ್ದು ಅಂತ ಯಾರು ಮನಸ್ಸಿಗೆ ಬಂದಿರುತ್ತೋ ಅವರೇನು ಮಾಡ್ತಾರೆ, ಈ ಶಾಸ್ತ್ರಾಚಾರ್ಯರ ಉಪದೇಶವನ್ನು ಕೇಳಿಕೊಂಡು ಆತ್ಮಚಿಂತನದ ಕಡೆ ತಮ್ಮ ಮನಸ್ಸನ್ನು ಹರಿಸ್ತಾರೆ. ಈಗ ನಾವೆಲ್ಲ ಸ್ವಲ್ಪ ಈ ಕಡೆ ದಾರಿಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ನಾವು ವಿಷಯಗಳ ಚಿಂತನೆ ಮಾಡಿದಷ್ಟು ಅದರಲ್ಲಿ ಆನಂದ ಸಿಗುತ್ತೆ ಅಂತಲೇ ಮಾಡ್ತಾ ಇರೋದು. ಅದು ಉಪ್ಪು ನೀರು ಕುಡ್ದಂಗೆ, ನೀವು ಎಷ್ಟೆಷ್ಟು ಜಾಸ್ತಿ ಉಪ್ಪು ನೀರು ಕುಡಿತೀರೋ ಅಷ್ಟು ಬಾಯಾರಿಕೆ ಆಗುತ್ತೆ, ಅಷ್ಟು ಆ ವಸ್ತುಗಳನ್ನ ಅನುಭವಿಸ್ತಾ ಇರಬೇಕು. ಇದನ್ನು ಆ ಯಯಾತಿಕತೆ ಯಯಾತಿಯಲ್ಲ ಯಯಾತಿಕತೆಯಿಂದ ನಾವು ನೋಡ್ಕೊಂಡಿದ್ದೀವಿ.
ಎಷ್ಟೆಷ್ಟು ಸುಖ ಭೋಗಗಳನ್ನ ಅನುಭವಿಸ್ತೀವೋ ಅದು ಬೆಂಕಿಗೆ ತುಪ್ಪ ಎಣ್ಣೆ ಹೊಯ್ದಂಗಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಇಲ್ಲಿ ಎಷ್ಟು ಜನ್ಮದು ಈ ಸುಖವನ್ನು ಅನುಭವಿಸಿದ್ರು ನಮ್ಮ ಬಾಯಾರಿಕೆ ನಮಗೆ ಬೇಕಾಗಿರೋ ಆನಂದ ಸಿಗೋದಿಲ್ಲ ಅಂತ ಕಂಡ್ಕೊಂಡ್ವಿ. ಮತ್ತೆ ಹೇಗೆ? ಆದ್ರಿಂದ ಈ ಪಾರಮಾರ್ಥದ ಕಡೆ ಬಂದ್ರೆ ಅಮೃತವೇ ಅಮೃತ, ಆನಂದವೇ ಆನಂದ. ಇಲ್ಲಿ ಹಣ ಬೇಕಾಗಿಲ್ಲ. ಆದ್ರಿಂದ ಇದು ಅಷ್ಟು ಸುಲಭವಾಗಿ ಸಿಗುತ್ತೆ ಮತ್ತು ನನ್ನ ಒಳಗಡೆನೆ ಇದೆ, ಅದನ್ನು ಕಂಡ್ಕೋಬೇಕು. ಇದಕ್ಕೆ ಕಾಂಪಿಟೇಷನ್ ಇಲ್ಲ, ಪೈಪೋಟಿ ಇಲ್ಲ, ರ್ಯಾಟ್ ರೇಸ್. ಆದ್ರಿಂದ ಇದು ಅತ್ಯಂತ ಸುಲಭ, ಬಟ್ ಅಷ್ಟೇ ಕಷ್ಟ. ಯಾಕೆ ಅಂತಂದ್ರೆ ಹೊರಗಡೆ ನನಗೆ ಇಲ್ಲದೆ ಇರೋದನ್ನು ಪಡಿಬೇಕಾದ ತುಂಬ ಕಷ್ಟ. ಈಗ ನಾನು ಹುಟ್ಟಾಗ್ಲಿಂದ ನಾನೇನು ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, ಎಷ್ಟು ಕಷ್ಟಪಡ್ಬೇಕು ನಾವು. ಅದಕ್ಕೆ 25 ವರ್ಷ 30 ವರ್ಷ ಕಷ್ಟಪಡಬೇಕು. ಆದರೆ ಈ ಆತ್ಮತತ್ವ ನಾವು ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಇದ್ದುಬಿಟ್ಟಿದೆ. ಈ ಅವಿದ್ಯೆ, ಈ ಕಾಮಕ್ರೋಧ ಲೋಭ ಮೋಹ ಮದಗಳನ್ನ ಕಳ್ಕೊಂಡ್ರೆ ನನ್ನ ಹಿಂದೆಗಡೆ ಇರೋ ಆ ಆತ್ಮದ ಆನಂದ ಸ್ವರೂಪವನ್ನು ನಾವು ಅನುಭವಿಸ್ಬೋದು. ಯಾರು ಬೇಡ ಇದು ಹೇಳಿಕೊಡೋದು. ಆದ್ದರಿಂದ ತತ್ವಜ್ಞಾನ ಯಾರಿಗೆ ಉಂಟಾಗುವುದು, ಇನ್ನು ಹೊಸದಾಗಿ ಏನು ತಿಳ್ಕೊಬೇಕಾಗಿಲ್ಲ ಅಂತ ಹೇಳಿದರು. ಆದರೆ ಈ ಧ್ಯಾನ ಯೋಗದಲ್ಲಿ ತುಂಬ ಕಷ್ಟವಾಗಿರೋದ್ರಿಂದ ಈಗ ಸುಲಭವಾಗಿ ಹೇಳೋದಕ್ಕೋಸ್ಕರ ಈ ಒಂದು ಭಾವನಾ ರೂಪದನ್ನು ಹೇಳ್ತಾ ಇದ್ದಾರೆ. ಮತ್ತು ಯಾರ್ಯಾರು ಜ್ಞಾನಕ್ಕೆ ಪ್ರಯತ್ನ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತ ಹೇಳಕ್ ಬರಲ್ಲ ಇದು. ಯಾಕೆ ಕಷ್ಟಿದ್ದೀರ? ಯಾರೋ ಒಬ್ಬ ಪ್ರಯತ್ನ ಮಾಡೋದು ಈ ಕಡೆ ನೋಡ್ರಿ. ನೀವು ಅದೇ ಒಂದು ಏನಾದರೂ ಆಟ ಗೀತ ಹೇಳ್ರಿ, ಕಿಟ್ಟಿ ಪಾರ್ಟಿ ಹೇಳ್ರಿ, 100,000 ಜನ ಸೇರ್ತಾರೆ. ಈಗ ನಮ್ಮ ಪ್ರವಚನ ಅಂತಂದ್ರೆ 5-6 ಜನದ ಮೇಲಿರಲ್ಲ. ಯಾಕೆಂತಂದ್ರೆ ಇದಕ್ಕೆ ಆಸಕ್ತಿ ತುಂಬ ಕಡಿಮೆ. ಕಷ್ಟಪಡಬೇಕಿದೆ, ಕಷ್ಟ ಇಲ್ಲ ಆದರೂ ಕಷ್ಟಪಡಬೇಕು ಅಂತ ಅನ್ಕೊಂತಾರ. ಆದ್ದರಿಂದ ಮತ್ತೆ ಆ ಥರ ಕಷ್ಟಪಟ್ಟು ಪ್ರಯತ್ನ ಮಾಡೋರಲ್ಲಿ ಸಕ್ಸಸ್ ಆಗೋದು ಯಾವನೋ ಒಬ್ಬ. ಹಾಗೆ ಹೇಳಿದ ತಕ್ಷಣ ನಾವು ಭಯಪಡಬೇಕಾಗಿಲ್ಲ. ನಾವು ಅಟಿಟುವ ಪಕ್ಷಿತರ ಪ್ರಯತ್ನ ಮಾಡಿದ್ರೆ ನಮ್ಮೆಲ್ಲರಿಗೂ ಸಾಧ್ಯ ಆಗುತ್ತೆ ಅಂತ ತೋರಿಸ್ಕೊಟ್ರು. ಪ್ರಯತ್ನ ನಮ್ಮದಾಗಿರಬೇಕು. ಆ ಜ್ಞಾನ ಪ್ರಾಪ್ತಿ ಕೊಡೋ ಅನುಗ್ರಹ ಮಾಡೋದ ಪರಮಾತ್ಮಂದಾಗಿರುತ್ತೆ. ಅದಕ್ಕೆ ನಾವು ಪರಮಾತ್ಮನಿಗೆ ಮೊರೆ ಹೋಗಬೇಕು ಅಂತ ಕೂಡ ಹೇಳಿದರು. ಮತ್ತೆ ಇನ್ನ ಈ ಪ್ರಕೃತಿ ಅಂತನ್ನೋದು 8 ಇದರಿಂದ ಆಗಿರುತ್ತೆ. ಪಂಚಭೂತಗಳು 5, ಮನಸ್ಸು ಬುದ್ಧಿ ಅಹಂಕಾರ. ಇದನ್ನ ಭಗವಂತನ ಪ್ರಕೃತಿ ಅಂತ ಹೇಳ್ತಾರೆ. ಇದರ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಸಾಂಖ್ಯರಲ್ಲಿ ಹೇಳಿರೋದನ್ನು ಸ್ವಲ್ಪ ಸೇರಿಸ್ಕೋಬಹುದು ಅಂತ ಹೇಳಿದ್ರು. ಸೃಷ್ಟಿ ಹೇಗಾಗುತ್ತೆ, ಪ್ರಳಯ ಹೇಗಾಗುತ್ತೆ ಅಂತ ಹೇಳಿದ್ರು. ಈ ಸಾಂಖ್ಯರಲ್ಲಿ ಪ್ರಧಾನ ಅಂತ ಹೇಳ್ತಾರೆ. ಅದು ಈ ಪ್ರಳಯವಾದಾಗ ಪ್ರಪಂಚವೆಲ್ಲವೂ ಅವ್ಯಕ್ತ ರೂಪದಲ್ಲಿ ಪ್ರಧಾನ ರೂಪದಲ್ಲಿರುತ್ತೆ. ಮತ್ತೆ ಸೃಷ್ಟಿ ಆಗಬೇಕಾದ್ರೆ ಈ ಪ್ರಧಾನ ರೂಪ ಪರಿಣಾಮವಾಗಿ ಅದು ತನ್ಮಾತ್ರೆಗಳು, ಮಹತ್ವ, ಅಹಂಕಾರ, ತನ್ಮಾತ್ರೆಗಳು, ಪಂಚಭೂತಗಳು ಅಂತ ಹೀಗೆ 8 ತತ್ವಗಳಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತನ್ಮಾತ್ರೆಗಳು ಅಂತಂದ್ರೆ ರಾ ಪಂಚಭೂತಗಳು. ಅಂದ್ರೆ ಈಗ ಚಿನ್ನ ಇರುತ್ತೆ, ಚಿನ್ನ ನಾನು ಆಭರಣ ಮಾಡಬೇಕಾದ್ರೆ ಅದಕ್ಕೆ ತಾಮ್ರ ಸೇರಿಸ್ಬೇಕು ವ್ಯವಹಾರಕ್ಕೆ ಬರಬೇಕಾದ್ರೆ. ಹಾಗೆ ತನ್ಮಾತ್ರೆಗಳು ಅದರ ರಾ ಮೆಟೀರಿಯಲ್ ಅಂದರೆ ಅದರ ವರ್ಜಿನಲ್ ಫಾರಂನಲ್ಲಿ ಚಿನ್ನ ಅಪರಂಜಿ ಆಗಿರುತ್ತೆ. ಹಾಗೆ ಅಪರಂಜಿ ಅಂತ ನಾವು ಹೇಗೆ ಕರಿತೀವೋ ಹಾಗೆ ಈ ಪಂಚಭೂತಗಳನ್ನ ಅದು ಯಾವುದರಲ್ಲೂ ಮಿಕ್ಸ್ ಆಗದೆ ಇದ್ದಾಗ ಅದನ್ನು ತನ್ಮಾತ್ರೆಗಳು, ಸೂಕ್ಷ್ಮ ರೂಪ ಅಂತಾರೆ. ಅವು ಒಂದರಲ್ಲಿ ಒಂದು ಬೆರೆತು ಸ್ಥೂಲ ಪಂಚಭೂತಗಳಾಗುತ್ತೆ ಅಂತಾರೆ. ಪ್ರಪಂಚ ಆಗಬೇಕಾದ್ರೆ ಒಂದರಲ್ಲೊಂದು ಬೆರಿಬೇಕು. ಇದನ್ನ ಸಾಂಖ್ಯರು 24 ತತ್ವಗಳಲ್ಲಿ ಒಂದರಲ್ಲಿ 2 ಹಿಂಗೆಲ್ಲ ಏನೇನೋ ಹೇಳ್ತಾರೆ. ನಮ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಒಟ್ಟಿನಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ತನ್ಮಾತ್ರೆಗಳು ಅಂದರೆ ರಾ ಅಥವಾ ಅಪರಂಜಿ ಚಿನ್ನ ಇದ್ದಂಗೆ, ಅದು ಒಂದರಲ್ಲಿ ಒಂದು ಬೆರ್ತಾಗ ಮಿಶ್ರಣವಾದಾಗ ಅದು ವ್ಯವಹಾರಕ್ಕೆ ಬರುತ್ತೆ. ಪ್ರಪಂಚದ ಸೃಷ್ಟಿಗೆ ಸಹಾಯ ಮಾಡುತ್ತೆ. ಪಂಚಭೂತಗಳಿಂದ ಎಲ್ಲವೂ ಸೃಷ್ಟಿಯಾಗಿರೋದು. ಅದ್ರ ಜೊತೆಗೆ ಈ ಅಹಂಕಾರ, ಮಹತ್ವ ಇವುಗಳನ್ನೆಲ್ಲ ಹೇಳ್ತಾರೆ. ಒಟ್ಟು ಏನಾದರೂ ಆಗಲಿ ಇಷ್ಟು ಸಾಕು.
ಆದರೆ ಸಾಂಖ್ಯರು ಹೇಳೋ ಪ್ರಕೃತಿಗೂ ನಾವು ಹೇಳೋ ಪ್ರಕೃತಿಗೂ ವ್ಯತ್ಯಾಸ ಇದೆ. ಅವರು ಈ ಪ್ರಕೃತಿಯನ್ನು ಸತ್ಯ ಅಂತಾರೆ, ನಾವು ಪ್ರಕೃತಿ ಅಂದರೆ ಅನಾತ್ಮ ಅಂತ ತಗೊಂತೀವಿ. ಮತ್ತು ಈ ಪ್ರಕೃತಿ ಸ್ವತಂತ್ರವಾಗಿರೋದಲ್ಲ ಅಂತ ಕೂಡ ಹೇಳಿದ್ದಾಯಿತು. ಮತ್ತು ಈ ಪ್ರಕೃತಿಯಲ್ಲಿ ಎರಡು ಥರ ಇರುತ್ತೆ, ಅಪರ ಪ್ರಕೃತಿ ಪರ ಪ್ರಕೃತಿ ಅಂತ. ಈ ಒಂದು ಚೇತನ ಪ್ರಕೃತಿ, ಇನ್ನೊಂದು ಅಚೇತನ ಪ್ರಕೃತಿ ಅಂತ. ಇಲ್ಲಿ ಆತ್ಮ ಅಥವಾ ಅನಾತ್ಮ, ಈ ಚೇತನ ಪ್ರಕೃತಿಯನ್ನು ಆತ್ಮ ಅಂತ ಕರೀತಾರೆ, ಅಚೇತನ ಪ್ರಕೃತಿಯನ್ನು ಜಡ ಅಂತ ಕರೀತಾರೆ ಅಂತ, ಅದು ಕೂಡ ನಾವು ನೋಡಿದ್ದಾಯಿತು. ಆದರೆ ಇಲ್ಲಿ ಪರಮಾತ್ಮನೇ ಚೈತನ್ಯ ರೂಪವಾಗಿಯೂ ಅಚೇತನ ರೂಪವಾಗಿಯೂ ತೋರ್ತಾ ಇದ್ದಾನೆ. ಯಾಕೆ? ಪರಮಾತ್ಮನ ಬಿಟ್ಟರೆ ಬೇರೆ ವಸ್ತು ಇಲ್ಲ. ನೀವದನ್ನು ಆತ್ಮ ಅಂತನ್ನಿ ಅನಾತ್ಮ ಅಂತನ್ನಿ ಎಲ್ಲವೂ ಪರಮಾತ್ಮನೇ ತೋರ್ಕೋಬೇಕು. ನೀವು ಹಾವೂ ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಏನು ಹೇಳಿದ್ರೂ ಕೂಡ ಹಗ್ಗವೇ ಅಲ್ವಾ, ಹಗ್ಗ ತೋರ್ತಾ ಇರೋದು. ಹಾಗೆ ನೀವು ಚೈತನ್ಯ ನೀ ಅಚೇತನ ಅಂತನ್ನಿ ಈ ಅಥವಾ ಕನಸಿನಲ್ಲಿರೋದು ಅರ್ಧ ಡಜನ್, ಎಚ್ಚರದಲ್ಲಿರೋ ಅರ್ಧ ಡಜನ್ ಅಂತ ಅನ್ನಿ, ಎಲ್ಲವೂ ಕೂಡ ಪರಮಾತ್ಮನೇ ಹೀಗೆ ತೋರ್ತಾ ಇರೋದು. ಪರಮಾರ್ಥ ಚಿಂತಾಮಣಿಯಲ್ಲಿ ಏನು ನಾವು ಕಲ್ತ್ಕೊಂಡಿದ್ದು, ಪರಮಾತ್ಮನು ತೋರಿಕೊಳ್ಳುವ ಬಗೆ ಅವಸ್ಥೆ, ಅಲ್ಲಿಗೆ ಪರಮಾತ್ಮನ ಬಿಟ್ಟು ಬೇರೆ ಒಂದು ವಸ್ತು ಇಲ್ಲ. ಚಿನ್ನವನ್ನು ಬಿಟ್ಟು ಆಭರಣಗಳು ಹೇಗಿರೋದಿಲ್ವೋ ಹಾಗೆ ಅಂತ ಗೊತ್ತಾಯ್ತು ನಮಗೆ. ಈಗ ಅವ್ರು ಏನು ಮಾಡ್ತಾರೆ, ಇಷ್ಟನ್ನ ಹೇಳಿದ್ರು ಅವರು. ಈ ಪ್ರಪಂಚಕ್ಕೆ ಪರಮಾತ್ಮನು ಪ್ರಾಣಧನವಾಗಿರ್ತಾನೆ, ಪ್ರಾಣ ನಿಲಯನು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದೆ ಅಂತ ಕೂಡ ಹೇಳಿದರು. ಇಡೀ ಜಗತ್ತಿಗೆ ಆಧಾರ ಯಾವುದಪ್ಪ, ಮೂಲ ಯಾವುದಪ್ಪ, ಸಬ್ಸ್ಟ್ರೇಟಮ್ ಯಾವುದಪ್ಪ ಅಂದರೆ ಪರಮಾತ್ಮನೇ. ಎಲ್ಲ ಒಡವೆಗಳು ಆಧಾರ ಯಾವುದು, ಚಿನ್ನ ಹಾಗೆ ಅಂತ ಹೇಳಿದರು. ಆದ್ದರಿಂದ ಜಗತ್ತಿನ ತಿರುಳು ಪರಮಾತ್ಮನೇ. ನಾವು ಆ ತಿರುಳನ್ನು ಕಂಡುಕೊಂಡ್ರೆ ಎಲ್ಲವನ್ನೂ ಕಣ್ಣಂದಾಗುತ್ತೆ ಅಂತ ಹೇಳಿ, ದಾರದಲ್ಲಿ ಎಲ್ಲ ಮುತ್ತುಗಳನ್ನು ಪೋಣಿಸಿರೋ ಹಾಗೆ ಪರಮಾತ್ಮನ ಒಬ್ಬನ್ನು ಹಿಡಿದ್ರೆ ಅವನಲ್ಲಿ ಎಲ್ಲವೂ ಕೂಡ ಬಂದೇ ಬರುತ್ತೆ. ಅವನು ದಾರ ಇದ್ದಂಗೆ ದಾರದಲ್ಲಿ ಎಲ್ಲವನ್ನೂ ಪೋಣಿಸಿದೆ. ನೀವು ಅವಸ್ಥೆಗಳಲ್ಲಿ ಏನೇನಿರುತ್ತೋ ಅರ್ಧ ಡಜನ್ ಎಲ್ಲವನ್ನು ಪೋಣಿಸಿರೋದ್ರಿಂದ ಆ ದಾರ ಪರಮಾತ್ಮನು ಆಧಾರ ಅಂತ ಕೂಡ ಹೇಳಿದ್ರು. ಇಲ್ಲಿವರೆಗೂ ಆದಿತ್ಯ ಬಂದು ಹೋಗೋಣ. ಈಗ ಆರನೇ ಅಧ್ಯಾಯದಲ್ಲಿ ಹೇಳಿರೋ ಧ್ಯಾನ ಯೋಗದಲ್ಲಿ ತತ್ವದಲ್ಲಿ ನಿಂತವ್ರ ಕತೆ ಬೇರೆ. ನಿಂತ್ಬಿಟ್ಟಿದ್ದಾರೆ ಅವರು, ಈಗ ನಿಂದಕ್ಕಾಗಲಿಲ್ಲಪ್ಪ. ನಮ್ಮಂಥ ತುಂಬ ಕೆಳಗಿನ ಮಟ್ಟದ ಸಾಧಕರು ಏನು ಮಾಡಬೇಕು, ಅದು ವಸ್ತುತಂತ್ರ. ಈಗ ಕರ್ತೃತಂತ್ರ ಸಾಧನೆಯನ್ನು ಹೇಳ್ತಾ ಇದ್ದಾರೆ. ಇದು ತುಂಬ ಸುಲಭ, ಯಾರು ಬೇಕಾದರೂ ಮಾಡ್ಬೋದು. ಏನು ಮಾಡಬೇಕಿಲ್ಲಿ, ಭಾವನೆ ಮಾಡಿ. ಹೇಗೆ? ಕಲ್ಲಾದ ಸಾಲಿಗ್ರಾಮದಲ್ಲಿ ವಿಷ್ಣುವನ್ನು ನಾವು ಪೂಜೆ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋದರೆ ವಿಗ್ರಹ ಇರುತ್ತೆ, ಅಲ್ಲಿ ರಾಮ ಕೃಷ್ಣ ವೆಂಕಟರಮಣ ಸ್ವಾಮಿ ಅಂತೀವಿ. ಅದೇನದು, ಕಲ್ಲು. ಭಾವನೆ ಮಾಡ್ತೀವ ಇಲ್ವೋ? ಮತ್ತು ಆ ಫೋಟೋದಲ್ಲಿ ನಮ್ಮ ಹಿರಿಯರನ್ನ ಆ ಫೋಟೋದಲ್ಲಿ ಇದ್ದಾರೆ ಅಂತ ಭಾವನೆ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಭಾವನೆ ಮಾಡಬೇಕು. ಇಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಒಂದು ಸಾರಿ ವಿವೇಕಾನಂದರು ಹೀಗೆ ಪರಿವ್ರಾಜಕರಾಗಿ ಹೋಗ್ತಾ ಇದ್ದಾಗ ಒಬ್ಬ ರಾಜ ವಿವೇಕಾನಂದರನ್ನ ಆಹ್ವಾನಿಸ್ತಾನೆ. ಯಾಕೆಂದರೆ ಅವಾಗ ಫೇಮಸ್ ಆಗಿಬಿಟ್ಟಿರ್ತಾರೆ ಅಮೇರಿಕಾಗೆ ಹೋಗಿ. ಮತ್ತೆ ಇಂಡಿಯಾಗೆ ಬಂದು ಪರಿವ್ರಾಜಕರಾಗಿ ಓಡಾಡ್ತಾ ಇದ್ದಾಗ ಆ ರಾಜ ಕರೀತಾನೆ. ಕರೆದಿದ್ದೇ ವಿವೇಕಾನಂದರಿಗೆ ಎಲ್ಲ ಸನ್ಮಾನ ಮಾಡಿ ಎಲ್ಲ ಮಾಡಿ, ದೇವರಲ್ಲಿ ನನಗೆ ನಂಬಿಕೆ ಇಲ್ಲ, ನಾನು ನಂಬೋದಿಲ್ಲ ಅಂತಾನೆ. ಆಗ ಅಲ್ಲಿ ಎದುರು ಕಡೆ ಅವ್ರ ತಂದೆದು ಫೋಟೋ ಹಾಕಿರ್ತಾರೆ. ಸರಿ ಅಂದ್ಬಿಟ್ಟು ಆ ಫೋಟೋ ತೆಕ್ಕೊಡ್ರಿ ಅಂತಾನೆ. ತೆಕ್ಕೊಡ್ತಾರೆ, ಕೆಳಗೆ ಹಾಕ್ತಾರೆ. ಯಾರು ಇವರು ಅಂತಾರೆ, ನಮ್ಮ ತಂದೆ ಅಂತ ಹೇಳ್ತಾರೆ. ಎಲ್ಲಿ ಇವಾಗ, ಸತ್ತೋಗ್ಬಿಟ್ಟಿದ್ದಾರೆ. ಸರಿ, ಆ ಫೋಟೋನ ಕೆಳಗೆ ಹಾಕಿ ಈಗ ಅದ್ರ ಮೇಲೆ ಕಾಲಿಡ್ರಿ ಅಂತಾರೆ. ರಾಜ ಅದ್ರ ಮೇಲೆ ಕಾಲಿಡೋದ, ನಾನು ನಮ್ಮಪ್ಪ ಅಲ್ವಾ ಅಂತಾನೆ. ನಿಮ್ಮಪ್ಪ ಇಲ್ವಲ್ಲ, ಸತ್ತೋಗ್ಬಿಟ್ಟಿದ್ದಾರೆ ಇವಾಗ. ಮತ್ತದು ಏನದು, ಆಫ್ಟರ್ ಆಲ್ ಪೇಪರ್.
ನೀವು ಬೇರೆ ಪೇಪರ್ ಮೇಲೆ ಕಾಲಿಡ್ತೀರೋ ಇಲ್ವೋ, ಇವಾಗ ಇದ್ರ ಮೇಲೆ ಕಾಲಿಡ್ರಿ, ಇರೋದಿಲ್ಲ ಅಂತ ನಾನು ಅವನಿಗೆ ಆವಾಗ ಕಣ್ಣು ತೆಗೆದು ಬಿಡುತ್ತೆ. ಆಹಾ, ಅದು ನಿಜವಾಗ್ಲೂ ಪೇಪರ್ರೇ, ಬಟ್ ನನ್ನ ಭಾವನೆ ನಮ್ಮಪ್ಪ. ಯಾಕೆ ಅಷ್ಟು ಆ ಚಿತ್ರ ಇರೋದ್ರಿಂದ, ಅದೇ ಬೇರೆ ಪೇಪರ್ ಮೇಲೆ ಕಾಲಿಡಿ ಅಂತಾನೆ, ಆರಾಮಾಗಿರ್ತಾನೆ. ಅದನ್ನು ಗಲೀಜು ಕ್ಲೀನ್ ಮಾಡೋದಕ್ಕೂ ಉಪಯೋಗಿಸ್ಕೊತೀವಿ. ಹೇಗೆ ನೋಡ್ರಿ, ಪೇಪರ್ನಲ್ಲಿ ನಮ್ಮ ಅಪ್ಪನ ಭಾವನೆ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮಲ್ಲಿ ಇದು ರಕ್ತಗತವಾಗಿ ಬಂದಿದೆ. ಪುಸ್ತಕ ಏನದು? ಆಫ್ಟರ್ ಆಲ್ ಪೇಪರ್. ಬೇರೆ ದೇಶದವ್ರು ಹಾಗೆ ನೋಡೋದು, ಪುಸ್ತಕ ಅಂದ್ರೆ ಏನು? ಆಫ್ಟರ್ ಆಲ್ ಪೇಪರ್, ಅದು ಕಾಲನ ತುಳಿಬೋದು, ಅವರು ಏನು ಬೇಕಾದರೂ ಮಾಡ್ಬೋದು. ನಾವು ಸರಸ್ವತಿ ಗಣಪತಿ ಮುಗಿದ ಅದು ಕೈ ಮುಗಿತೀವಿ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಪದ್ಧತಿ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಕಾಲಿಡ್ತಾ ಇದ್ದಂಗೆ ಭೂತಾಯಿಗೆ ನಮಸ್ಕಾರ ಮಾಡಿ ಹೇಳ್ತೀವಿ, ಅಮ್ಮ ನಾನು ಎಷ್ಟು ತಪ್ಪು ಮಾಡ್ತೇನೆ, ಎಷ್ಟು ಗಲೀಜು ಮಾಡ್ತೇನೆ, ನನ್ನ ಕಾಲ್ನಲ್ಲಿ ನಿನ್ನ ಒದಿತೀನಿ ಮಾಡ್ತೀನಿ ಮುಗಿತೀನಿ ಗಲೀಜೆಲ್ಲ ಮಾಡ್ತೀನಿ, ಆದರೂ ಕೂಡ ನೀನು ಕರುಣೆಯಿಂದ ನನಗೆ ನನಗೆ ಆಶ್ರಯ ಕೊಟ್ಟಿದ್ದೀಯಲ್ವಮ್ಮ. ನಾವು ಯಾವತ್ತಾದರ ಭೂಮಿಯನ್ನು ತಾಯಿ ರೂಪದಲ್ಲಿ ನೋಡಿದ್ದೀವಿ. ಇದು ನಮ್ಮ ಹಿಂದೂ ಕಲ್ಚರ್ ತಿಳಿಸ್ಕೊಡೋ ಪದ್ಧತಿ. ಹೊರಗಡೆ ಬಂದಿದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡ್ತೀವಿ. ನಾವು ಹಲ್ಲುಜ್ಜಬೇಕಾದ್ರೆ, ಮುಖ ತೊಳ್ಕೋಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ನೀರು ಉಪಯೋಗಿಸ್ತೀವಿ. ಎಲ್ಲಿ ನೀರಿಲ್ಲದೆ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೋಡ್ರಿ. ಯಾವತ್ತಾದರೂ ಆ ನೀರಿಗೆ ಗಂಗಾ ಮಾತೆ ಥ್ಯಾಂಕ್ಸ್ ಹೇಳಿದೀವ? ಬೆಂಕಿ ಇಲ್ಲದೆ ನಾವು ಅಡುಗೆ ಮಾಡ್ಕೊಳಕ್ ಬರೋಲ್ಲ. ಆ ಅಗ್ನಿದೇವ ನಮ್ಮಲ್ಲಿ ನೋಡ್ರಿ, ಗಂಗಾ ಮಾತೆ, ಭೂತಾಯಿ, ಅಗ್ನಿದೇವ, ವಾಯುದೇವ, ಇಷ್ಟು ಅವುಗಳನ್ನ ದೇವತೆ ರೂಪದಲ್ಲಿ ನೋಡಿದ್ದೆ. ಪೂಜನೀಯವಾದ ಭಾವನೆಯಿಂದ ನೋಡ್ತೀವಿ. ಸೂರ್ಯ ಭಗವಂತ, ಚಂದ್ರ ಭಗವಂತ, ಇದೆ ಭಾವನೆ ಅಪ್ಪ. ಈ ಭಾವನೆ ಏನು ಕಷ್ಟ ಇದೆಯೇನಪ್ಪ? ನಮ್ಮ ಮನೆಯಲ್ಲಿರೋ ದೊಡ್ಡವರು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಕಾಲ ನಮಸ್ಕಾರ ಮಾಡ್ರಿ. ಈಗೇನಾಗಿದೆ ನಮಗೆ, ನಮ್ಮಪ್ಪ ಬಿ ಎಸ್ ಸಿ, ನಾನು ಎಮ್ ಎಸ್ ಸಿ, ಯಾರು ದೊಡ್ಡವರು? ನಾನೇ ದೊಡ್ಡವನು. ಮಾಡಲಿ ನಮ್ಮಪ್ಪ, ನನಗೆ ಬೇಕಾದ ನಮಸ್ಕಾರ. ಹೀಗೆ ಬಂದಿದೆ ನಮ್ಮ ಕಲ್ಚರ್. ಈಗ ಇದನ್ನೇ ಫಾರಿನ್ ಕಲ್ಚರ್ ಅಂತೀವಿ. ಅವ್ರಿಗೆ ಏನು ಗೊತ್ತವ್ರಿಗೆ ಮೋಕ್ಷ ಅಂದರೆ ಏನು ಗೊತ್ತವ್ರಿಗೆ, ಪರಮಾತ್ಮನಲ್ಲಿ ನಿಲ್ಲೋದು ಅಂದರೆ ಏನು ಗೊತ್ತವ್ರಿಗೆ ಗೊತ್ತಿಲ್ಲ. ಪ್ರತಿಯೊಂದರಲ್ಲೂ ಕೂಡ ನಾವು ಪರಮಾತ್ಮನ ನೋಡೋದು, ಭಾವನೆ ಮಾಡೋದು, ಇದು ತುಂಬ ಸ್ವಲ್ಪ ರಕ್ತಗತವಾಗಿ ಬಂದಿದೆ. ಇವಾಗ 7, 8, 9, 10 ಅಧ್ಯಾಯಗಳಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ. ಇವುಗಳು ನಾವು ಮಾಡೋಕ್ಕಾಗೋದಿಲ್ವಾ? ಆದ್ದರಿಂದ ನಮಗೆ ವಸ್ತುತಂತ್ರವಾದ ಜ್ಞಾನ ಸಿಗಬೇಕು ಅಂದರೆ ಫಸ್ಟ್ ಎತ್ಕೊಂತಾನೆ ಕರ್ತೃತಂತ್ರವಾದ ಜ್ಞಾನವನ್ನು ಅಭ್ಯಾಸ ಮಾಡಬೇಕು. ಮಾಡಿ ನಮಗೆ ನಮ್ಮ ಮನಸ್ಸಿನಲ್ಲಿ ಎಲ್ಲಿ ನೋಡಿದ್ರು ಪರಮಾತ್ಮನ ಭಾವನೆ ಮಾಡ್ಬೋದು. ಇದು ನಮ್ಮ ಇಂಡಿಯನ್ ಕಲ್ಚರ್. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇಂಥ ಕಲ್ಚರ್ನ ನಾವು ಛೇ ಯಾರು ಗೊತ್ತಿಲ್ಲದೆ ದಡ್ಡರ್ ಮಾಡಿದ್ದಾರೆ ಅಂತ ಬೈತೀವಲ್ವ? ಒಂದು ನಮ್ಮಲ್ಲಿ ಹೇಗೆ ಎಲ್ಲವನ್ನೂ ಭಾವನೆ ಮಾಡ್ತಾರೆ ಅನ್ನೋದಕ್ಕೆ ಹಿಂದೆ ಯಾವಾಗಲೂ ಹೇಳಿದ್ನೇನು, ಈಗ ಅದು ಹೊಂದುತ್ತೆ ಹೇಳ್ತೀನಿ ನೋಡ್ರಿ. ಯಾಕೆಂದ್ರೆ ಇದು 7, 8, 9 ಅಧ್ಯಾಯಗಳಿಗೆ ಹೊಂದುತ್ತೆ. ಇಲ್ಲೆಲ್ಲ ಭಾವನಾ ರೂಪ ಕರ್ತೃತಂತ್ರವ ಸಾಧನೆ ಹೇಳ್ತಾರೆ. ಆದ್ದರಿಂದ ಓಕೆ, ಒಂದು ಸಾರಿ ಏನಾಯಿತು, ಒಬ್ಬ ಫಾರಿನರ್ ಯಾರೋ ಬಂದಿದ್ದ. ನಮ್ಮ ಇಂಡಿಯನ್ಸು ಗೊತ್ತಲ್ವಾ, ಇಬ್ಬರು ಅವರು ಸ್ನೇಹಿತರಾಗಿದ್ದರು, ಹೋಗ್ತಾ ಇದ್ರು. ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಕಲ್ಲಿಂದು ವಿಗ್ರಹ ಇತ್ತು, ಅದಕ್ಕೆ ಅವನು ನಮಸ್ಕಾರ ಮಾಡ್ದ. ವಾಟ್ ಈಸ್ ದಿಸ್ ಅಂತ ಅಂದ. ಇಟ್ ಈಸ್ ಅವರ್ ಗಾಡ್ ಅಂತ ಅಂದ. ಯು ಫೂಲಿಶ್ ಪೀಪಲ್ ಅಂತ ಬೈದ ಅವನಿಗೆ. ಮುಂದಕ್ಕೆ ಹಂಗೆ ಹಸುವು ನಿಂತಿತ್ತು. ಹಸುವು ನಿಂತಿದ್ರೆ ಅವನು ನೋಡಿದ್ದೆ, ಅದಕ್ಕೆ ನಮಸ್ಕಾರ ಮಾಡ್ದ. ನಮ್ಮಲ್ಲಿ ಏನಂತಾರೆ ಅದನ್ನು, ಗೋಮಾತೆ ಅಬ್ಬಾ. ಅದರಲ್ಲಿ ಆ ಗೋ ಏನು ಹೇಳುತ್ತೋ ಅದು ಅಲ್ವಾ, ನಮಗೆ ಗೊತ್ತಿದೆ ಅದು. ಅದನ್ನು ಇಟ್ಟರೆ ಸಗಣಿಯಾದೆ, ತೊಟ್ಟಿದರೆ ಕುರುಳಾದೆ, ಸುಟ್ಟರೆ ವಿಭೂತಿಯಾದೆ, ನೀನು ಯಾರಿಗಾದೆಯೋ ಮನೆವ ಎಲೆಮಾನವ ಅಂತ ಹೇಳುತ್ತಲ್ಲ, ಅಷ್ಟು ಉಪಯೋಗ ಬರುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಅದರ ಗಂಜಲ, ಅದರ ಸಗಣಿ ಆ್ಯಂಟಿಬಯೋಟಿಕ್, ಹಿಂದೆ ಸಾರಿಸೋದಕ್ಕೆ ಉಪಯೋಗಿಸ್ಕೊತ ಇದ್ರು. ಇರಲಿ, ಏನಾದರೂ ಇಟ್ಕೊಳ್ಳಿ. ಆ ಹಸುಗೆ ಹಿಂಗೆ ನಮಸ್ಕಾರ ಮಾಡ್ತಾರೆ, ಬಾಲಂತ ಇದು ತಲೆ ಮೇಲೆ ಹೊಡ್ಕೊಂಡು, ಅದು ಗಂಜಳ ಸುರಿಸ ಆ ಗಂಜಳವನ್ನು ಕೈನಲ್ಲಿ ಇಟ್ಕೊಂಡು ತೀರ್ತದ್ರು ಉತ್ತಲ್ಲಿ ತಗೊಂತಾನೆ. ಸ್ನೇಹಿತರೆ, ಹಸುವಿನ ಗಂಜಳ ತುಂಬ ಒಳ್ಳೆಯ ಶ್ರೇಷ್ಠ, ನಾನು ಕುಡಿತೀನಿ ಅದನ್ನು.
ಈ ರೀತಿ ಕುಡೀರಿ ಅಂತ ಹೇಳಲ್ಲ. ಈ ರಾಮಚಂದ್ರ ಮಠ್ ಅಂತ ಅನ್ನೋರು ಹಸುವಿನ ಅವ್ರನ್ನಲ್ಲಿ ಏನೇ ಪ್ರಾಡಕ್ಟ್ಸ್ ಇದೆ ತಗೊಳ್ರಿ, ಅದೆಲ್ಲ 100% ಆ ದನಗಳ ಮತ್ತು ಈ ಇದಕ್ಕೆ ಆಯುರ್ವೇದಕ್ಕೆ ಉಪಯೋಗಿಸ್ಕೊತಾರೆ. ಅವರು ಆ ಮಠದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಗಂಜಳದ್ದು 100 ರೂಪಾಯಿ 130 ರೂಪಾಯಿ ಆಗುತ್ತೆ, 120 ರೂಪಾಯಿ ನಾನು ತೊಗೊಂಬರ್ತೇನೆ, ಅದನ್ನು ದಿನ ಅವಾಗವಾಗ ಕುಡಿತೀನಿ. ನಾನು ಮಾತಾಡಿ ಮಾತಾಡಿ ನನಗೆ ವಾಯ್ಸು ಸ್ಟ್ರೈನ್ ಆದಂಗೆ ಆಯ್ತು. ಸ್ಟ್ರೈನ್ ಅಂದ್ರೆ ನನಗೇನು ನೋವು ಗೊತ್ತಾಗಲ್ಲ, ಬಟ್ ಮಾತಾಡಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗ್ತಾ ಇತ್ತು, ವಾಯ್ಸ್ ಸ್ವಲ್ಪ ಕಡಿಮೆ ಆದಂಗೆ ಆಗ್ತಾ ಇತ್ತು. ನಾನು ಅದನ್ನು ಕುಡಿದ ಮೇಲೆ ನನಗೆ ತುಂಬ ಸಹಾಯ ಆಯಿತು ಅಂತ ಹೇಳಿದೆ. ನಾನು ಅಮೇರಿಕಾಗೆ ತೊಗೊಂಡೋಗಿ ನನ್ನ ಮಗಳಿಗೆ ಪಿಂಪಲ್ಸ್ ಇದೆ ಹಚ್ಕೊ ಅಂತ ಕೊಟ್ಟರೆ, ನೀನು ಫಸ್ಟ್ ನನಗೆ ಹಚ್ಕೊಂಡು ತೋರಿಸು ಅಂದ್ಲು, ಹಚ್ಕೊಳ್ಳದೆ ನಾನು ಕುಡಿದು ತೋರಿಸ್ತೀನಿ ನೋಡಿ ಅಂತ ಹೇಳಿ ಅಲ್ಲಿ ದಿನ ಕುಡಿತಾ ಇದ್ದೆ. ಅವ್ರು ಹೇಳಿದರು, ಅವರು ನಮ್ಮ ಅಳಿಯಂದರು, ಆ ಬಾಟಲ್ನ ಸ್ವಲ್ಪ ದೂರ ಇಟ್ಬಿಡಿ, ಅದು ಕೆಟ್ಟ ವಾಸನೆ ಬರುತ್ತೆ, ಅದು ಗಂಜಳದ ವಾಸನೆ ಬರುತ್ತೆ. ಹಾಗೆ ಆ ಥರ ಮೊದಲು ಮೊದಲು ಕುಡಿಯೋದಕ್ಕೆ ಒಂದು ಸ್ವಲ್ಪ ಆಗುತ್ತೆ ಅದರ ಅನಿಸುತ್ತೆ, ಆಮೇಲೆ ಕುಡಿತಾ ಇದ್ದರೆ ಎಂಥ ಅಮೃತ ಅದು, ಇರಲಿ ಏನಾದರೂ ಇರಲಿ. ಯಾಕೆ ಹೇಳಿದೆ ಅಂತಂದರೆ, ಹಾಗೆ ಅವನು ನಮಸ್ಕಾರ ಮಾಡ್ತಾನೆ, ಗಂಡ್ಲ ಕುಡಿತಾನೆ, ಯು ಫೂಲಿಶ್ ಪೀಪಲ್ ಅಂತ ಬೈತಾನೆ, ಇಟ್ಸ್ ಎ ವೇಸ್ಟ್ ಪ್ರಾಡಕ್ಟ್ ಯು ಆರ್ ಟೇಕಿಂಗ್ ಎಸ್ ಎ ಚಿ ಅಂತ ಬೈತಾನೆ. ಕೊನೆಗೆ ಹಾಗೆ ಮುಂದಕ್ಕೆ ಹೋಗ್ತಾರೆ, ಮತ್ತು ಅಲ್ಲೊಂದು ಗಿಡ ಇರುತ್ತೆ, ತುಳಸಿ ಗಿಡನೋ ಯಾವುದೋ, ಅವನು ಮತ್ತೆ ನಮಸ್ಕಾರ ಮಾಡ್ತಾನೆ. ವಾಟ್ ಈಸ್ ದಿಸ್ ಅಂತಾನೆ, ಇಟ್ ಈಸ್ ಅವರ್ ಗಾಡ್ ಕೃಷ್ಣ ಅಂತಾನೆ, ಯು ಫೂಲಿಶ್ ಪೀಪಲ್ ಅಂತಾನೆ. ಅವನಿಗೆ ತುಂಬ ಬೇಜಾರಾಗಿಬಿಟ್ಟಿದೆ. ಅವನು, ನಾವು ಮರ ನೋಡಿದ್ರೆ ನಮಸ್ಕಾರ ಮಾಡ್ತೀವಿ, ಗಿಡ ನೋಡಿದ್ರೆ ನಮಸ್ಕಾರ ಮಾಡ್ತೀವಿ, ಕಲ್ಲು ನೋಡಿದ್ರೆ ನಮಸ್ಕಾರ ಮಾಡ್ತೀವಿ, ಎಲ್ಲದಕ್ಕೂ ನಮಸ್ಕಾರನೇ, ನಮ್ದ್ರೆ ಯಾವುದಕ್ಕೆ ಮಾಡಲ್ಲ ಸ್ವಾಮಿ. ಆಯಿಲ್ ಪೂಜೆ ಮಾಡಿದಾಗ ಎಲ್ಲ ವೆಹಿಕಲ್ಸ್ಗೂ ಚಪ್ಪಲಿ ತೊಗೊಂಡ್ಬರಲಿ, ದೇವ್ರ ಕುಂಕುಮ ಹಚ್ಚಿ, ನಿಜವಾಗ್ಲೂ ಇರೋದು ಹಂಗೆ, ಬಟ್ ಚಪ್ಪಲಿ ಬಿಟ್ಬಿಡ್ರಿ, ನೀವು ಬಟ್ಟೆ ತೊಗೊಂಬನ್ರಿ. ಮನೆ ಗುದ್ಲಿ ಪೂಜೆ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಗುದ್ಲಿ ಪೂಜೆ. ಪ್ರತಿಯೊಂದಕ್ಕೂ ಪರಮಾತ್ಮನ ಪರ್ಮಿಷನ್, ಪರಮಾತ್ಮನ ತಗೊಂಡು. ನೀವು ಅಂಗಡಿ ಓಪನ್ ಮಾಡಬೇಕಾದ್ರೆ ಗಣಪತಿ ಪೂಜೆ, ಸರಸ್ವತಿ ಪೂಜೆ ಈ ಥರದ್ದೆಲ್ಲ ಮಾಡ್ತೀವಿ, ಪ್ರತಿಯೊಂದು ಕೂಡ. ಅದಕ್ಕೋಸ್ಕರ ನಮ್ಮಲ್ಲಿ ಎಲ್ಲಿವರೆಗೂ ಹೋಗ್ಬಿಡ್ತಾರೆ ಅಂತಂದರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅದನ್ನು ಬಿಡಲಿ, ಆಮೇಲೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ನಮ್ಮ ಮನೆಗೆ ಒಬ್ಬ ಅತಿಥಿ ಕರೀದೇ ಬರೋನು, ಅವನು ಪರಮಾತ್ಮನ ಸ್ವರೂಪ. ವಿವೇಕಾನಂದರು ಇನ್ನೂ ಮುಂದಕ್ಕೆ ಹೋಗಿ, ದರಿದ್ರ ನಾರಾಯಣ ದೇವೋ ಭವ, ದರಿದ್ರರು ಕೂಡ ನಾರಾಯಣನ ಸ್ವರೂಪರು. ಅಪ್ಪ, ಇಂಥ ಕಲ್ಚರ್ ಎಲ್ಲಿ ಸಿಗುತ್ತಪ್ಪ? ಇದು ರಕ್ತಗತವಾಗಿ ಬಂದಿದೆ, ಅಪ್ರಿಷಿಯೇಟ್ ಮಾಡಬೇಕು. ಯಾರಾದರೂ ಕೇಳಿದ್ರೆ ನಿಮ್ಮ ಇಂಡಿಯಾ ಅಂತಂದರೆ ಇವುಗಳನ್ನ ಹೇಳಬೇಕಾಗಿರೋದು. ಯಾಕೆ ಮಾಡಿದ್ದಾರೆ ಅಂತಂದರೆ, ನಮ್ಮಲ್ಲಿ ಇವುಗಳನ್ನ ಮಾಡೋದ್ರಿಂದ, ಭಾವನೆ ಮಾಡೋದ್ರಿಂದ. ಮತ್ತಿನ್ನೊಂದು, ಈ ಪ್ರಪಂಚ ಪರಮಾತ್ಮನಲ್ಲದೆ ತೋರಿಸಿ ಸ್ವಾಮಿ, ನೀವು ಒಡವೆಗಳೇನು ಸ್ವಾಮಿ? ನೋಡೋದಕ್ಕೆ ಹೊರಗಡೆ ದೃಷ್ಟಿಯಿಂದ ಒಡವೆ, ಅದೇನು ಎಲ್ಲ ಚಿನ್ನ ತಾನೇ. ಈಗ ಒಡವೆನ ನಾವು ಚಿನ್ನದ ರೂಪದಲ್ಲಿ ನೋಡಬೇಕಾದ್ರೆ, ಈ ಪ್ರಪಂಚವನ್ನು ಪರಮಾತ್ಮದ ರೂಪದಲ್ಲಿ ಯಾಕೆ ನೋಡಬಾರ್ದು? ಚಿನ್ನವೂ ಕೂಡ ಪರಮಾತ್ಮನೇ. ಎಲ್ಲ ಫಸ್ಟ್ ಆಫ್ ಆಲ್ ಪಂಚಭೂತಗಳು, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಪಂಚಭೂತಗಳಿಂದನೇ ಪ್ರಪಂಚ ಸೃಷ್ಟಿಯಾಗಿರೋದು ಎಲ್ಲವೂ. ಈ ಶರೀರ ಆದಿ ಭೌತಿಕ ಆದಿ ದೈವಿಕ ಎಲ್ಲವೂ. ಈಗ ಪಂಚಭೂತಗಳು, ದೇವತೆಗಳು, ಪರಮಾತ್ಮ ಅಂತಂದ್ಮೇಲೆ ಅದರಿಂದ ಆಗಿರೋ ವಸ್ತುಗಳು ಏನು ಸ್ವಾಮಿ? ಚಿನ್ನ ಪರಮಾತ್ಮ ಅಂದಮೇಲೆ ಚಿನ್ನದಿಂದ ಆಗಿರೋ ಒಡವೆಗಳೇನು? ಹಾಗೆ ಎಲ್ಲವೂ ಪರಮಾತ್ಮ. ಆಮೇಲೆ ನೋಡ್ರಿ, ಕತೆ ತುಂಬ ತಮಾಷೆಯಾಗಿದೆ. ಆಮೇಲೆ ಇನ್ನೂ ಮುಂದಕ್ಕೆ ಹೋಗ್ತಾನೆ, ಅವನಿಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು ಆ ಫಾರಿನರ್ ಇವನಿಗೆ. ಅವನು ಈ ಸಾರಿ ಮಾಡ್ತೀನಿ ಇಂಥ ನಿನಗೆ ಅಂತ ಅವನ ಮನಸ್ಸಿನಲ್ಲಿ ಲೆಕ್ಕ ಹಾಕ್ಕೊಂಡಿದ್ದ. ಬೇಜಾರಾಗ್ಬಿಟ್ಟಿತ್ತು ಅವನಿಗೆ, ತುಂಬ ಕೋಪ ಬಂದ್ಬಿಟ್ಟಿತ್ತು. ಅಲ್ಲಿ ಇನ್ನೊಂದು ಗಿಡ ಇತ್ತು, ಅದಕ್ಕೂ ನಮಸ್ಕಾರ ಮಾಡಿದೆ. ಅವನಿಗೆ ಆ ಕೋಪ ಬಂದಿತ್ತೋ ಇಲ್ಲವೋ, ಐ ವಿಲ್ ಸಿ ದಟ್ ವಾಟ್ ಯುವರ್ ಗಾಡ್ ವಿಲ್ ಡೂ ಅಂತ ಹೇಳಿದ್ದೆ. ಆ ಗಿಡನೆಲ್ಲ ಪಟ 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 ಅಂತ ಎಲ್ಲ ಕಿತ್ತಾಕ್ಬಿಟ್ಟ. ಅವನು ಕಿತ್ತಾಕಿದ ತಕ್ಷಣ ಮೈನಲ್ಲಿ ನವೆ ಬರೋಕ್ಕೆ ಶುರುವಾಯಿತು. ಅದು ಮುಟ್ಟಿದ್ರೆ ಮೈಯೆಲ್ಲ ಗದ್ದೆ ಬರುತ್ತೆ ಅಂಥದ್ದು, ಅದು ಕೆಂಪಿಗೆ ಮೆಣಸಿನಕಾಯಿ ಥರ ಇರುತ್ತೆ ಅದು. ಆವಾಗ ಅವನು ವೈ ಐ ಆಮ್ ಗೆಟಿಂಗ್ ಹಿಚ್ಚಿಂಗ್ ಅಂತ ಎಲ್ಲ ಕೆರ್ಕೊತಾ ಇದ್ದಾನೆ. ಐ ಟೋಲ್ಡ್ ಯು ನೋ ದಿಸ್ ಈಸ್ ಅವರ್ ಗಾಡ್ ಅಂತ, ಯು ಡಿಡ್ ನಾಟ್ ಲಿಸನ್ ಅಂತ ಹೇಳ್ದ. ಆ ಸಿಕ್ಕಿರೋದು ಕತೆ ಇದು. ಆ ಗಿಡಮೂಲಕ್ಕೆ ಹಾಗೆ ಇದಿರುತ್ತದು, ಅದಕ್ಕೇನೋ ಒಂದು ಹೆಸರಿದೆ. ಅದಕ್ಕೆ ಏನಾದರೂ ಇರಲಿ, ಯಾಕೆ ಹೇಳಿದೆ ಅಂತಂದರೆ, ಹೀಗೆ ನಮಗೆ ವಸ್ತುತಂತ್ರದಿಂದ ತತ್ವದಲ್ಲಿ ನಿಲ್ಲಕ್ಕೆ ಬರದೆ ಇದ್ದಾಗ, ಈ ಪ್ರಪಂಚವೆಲ್ಲವ ಪರಮಾತ್ಮನ ಸ್ವರೂಪವೇ ಅಂತ ಭಾವನೆ ಮಾಡಿದ್ರೆ ನಮಗೆ ತುಂಬ ಲಾಭ ಉಂಟು.
ನಮ್ಮ ಅಂತಃಕರಣ ಶುದ್ಧಿಯಾಗುತ್ತೆ, ಕರ್ಮಯೋಗ ರೂಪದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. ಈಗ ಯಾವ್ಯಾವುದರಲ್ಲಿ ಹೇಳ್ತಾರೆ, ಇಲ್ಲಿ ಇನ್ನೇನಿಲ್ಲ ಎಲ್ಲವನ್ನು ಹಾಕಿ ಸೇರಿಸ್ಕೊಂಡ್ಬಿಡ್ಲಿ. ಯಾವ್ಯಾವುದು ಅವಸ್ಥೆ ಒಳಗಡೆ ಎಷ್ಟಿದೆಯಪ್ಪ, ಹೋಲ್ಸೇಲ್ ಆಗಿ ಹೇಳ್ತೇನೆ ನಿಮಗೆ. ಅರ್ಧ ಡಜನ್ ಇದೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಮತ್ತು ಕಾಲ ದೇಶ ಕಾರ್ಯಕಾರಣ ಭಾವ. ಈವನ್ ಇದು ಕೂಡ ಪರಮಾತ್ಮವೇ. ಈವನ್ ಅವಸ್ಥೆ ಪರಮಾತ್ಮ, ಅವಸ್ಥೆಯನ್ನ ಸೃಷ್ಟಿ ಮಾಡಿದವನು ಪರಮಾತ್ಮ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಪರಮಾತ್ಮ. ಮುಗಿದು ಆಯ್ತು, ಪರಮಾತ್ಮನ ಬಿಟ್ಟು ಏನೂ ಇಲ್ಲ. ಈಗ ಯಾವುದನ್ನು ಭಾವನೆ ಮಾಡ್ಕೋಬೇಕು ಅಂತ ಕೇಳ್ತೀರಾ? ನಿಮ್ಗೆ ಏನೇನು ಕಾಣುತ್ತೋ ನಾನು ಇನ್ನೂ ಒಂದು ಹೇಳ್ತೀನಿ ಹೋಲ್ಸೇಲ್ ಆಗಿ. ನಮಗೆ ಇರೋದು ಮೂರೇ, ಒಂದು ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ. ನಿಮ್ಗೆ ಈ ಪ್ರಪಂಚದಲ್ಲಿ ಏನೇನು ಜ್ಞಾನ ಆಗುತ್ತೋ ಅದು ಎಲ್ಲವೂ ಕೂಡ ಪರಮಾತ್ಮನೇ. ಏನೇ ಜ್ಞಾನ ಆಗಲಿ, ಹಸು ಜ್ಞಾನ ಆಯಿತು, ಕತ್ತೆ ಜ್ಞಾನ ಆಯಿತು, ಪುಸ್ತಕದ ಜ್ಞಾನ ಆಯಿತು, ಏನು ಜ್ಞಾನ ಆಗಲಿ ಅದೇನದು ಪರಮಾತ್ಮ. ಇನ್ನು ನೀವು ಏನೇ ಕೆಲಸ ಮಾಡಿರಿ ಎಲ್ಲವೂ ಪರಮಾತ್ಮನ ಅರ್ಪಿಸಿ ಮಾಡಬೇಕು. ಕರ್ಮಯೋಗನೂ ಆಗೋಯ್ತು ಮತ್ತು ಅದು ಪರಮಾತ್ಮನೇ. ನೀವು ಏನೇನು ಭೋಗಿಸ್ರಿ ಅನುಭೋಗಿಸ್ರಿ ಪರಮಾತ್ಮ. ಅದಕ್ಕೆ ನೀವು ಏನು ಅನುಭೋಗಿಸ್ತಾ ಇದ್ದಾಗ, ನಾವು ಒಂದು ತುತ್ತು ಬಾಯಿ ಇಡುವಾಗ ಪಾ ಪರಮಾತ್ಮ ಅಂತ ನೆನೆಸ್ಕೊಂಡು ತಿನ್ನಬೇಕು. ನಮ್ಮಲ್ಲಿ ಊಟ ಮಾಡುವಾಗ ಪರಮಾತ್ಮ ನೆನೆಸ್ಕೊಂತೀವಿ. ಅನ್ನ ಅನ್ನಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ನಮ್ಮಲ್ಲಿ. ಆದ್ದರಿಂದ ಹೀಗೆ ಹೇಳ್ತಾರೆ. ಇನ್ನೂ ಒಂದು ಹೇಳ್ತೀನಿ, ಓಕೆ, ಇನ್ನೂ ಸಿಂಪಲ್ ಆಗಿರೋದು. ಇದು ಹೋಲ್ಸೇಲ್. ಆತ್ಮ ಅಂದರೆ ಏನು? ಇರವು, ಅರಿವು, ಆನಂದ. ಇರುವು ಅಂದರೆ ಏನು? ಪ್ರಪಂಚದಲ್ಲಿ ಏನೇನು ಇದೆಯೋ ಅವೆಲ್ಲವೂ ಏನು? ಪರಮಾತ್ಮನೇ. ಪರಮಾತ್ಮ ಏನು? ಪರಮಾತ್ಮ ಪರಮಾತ್ಮನೇ. ಇರವು, ಅರಿವು, ಏನೇನು ಜ್ಞಾನ ಆಗುತ್ತೋ ಎಲ್ಲ ಪರಮಾತ್ಮನೇ. ಏನೇನು ಆನಂದ ಸಿಗುತ್ತೋ ನೋಡೋದು, ಕೇಳೋದು, ಮೋಸೋದು, ನೀವು ಮಾಡೋ ಕೆಲಸದಲ್ಲಿ ಎಲ್ಲವೂ ಆ ಪರಮಾತ್ಮನೇ. ಇರುವು, ಅರಿವು, ಆನಂದ, ಪರಮಾತ್ಮ ಚಿಂತನೆಯಲ್ಲಿ ನೋಡಿದ್ದೀವಿ. ಹೀಗೆ ಬ್ರಾಡಾಗಿ ತಗೊಂಡಾಗ ಪರಮಾತ್ಮ ಅಲ್ಲದ್ದು ಯಾವುದಪ್ಪ? ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ನನ್ನ ಮಗಳಿಗೆ ಏನು ಹೇಳಿದೆ ಅಂದರೆ, ನಾನು ಇದನ್ನು ಹೇಳಿದೆ, ಏ ಬೆಳಗ್ಗೆ ಎದ್ದಿದ ತಕ್ಷಣ ಭೂಮಿ ತಾಯಿಗೆ ನಮಸ್ಕಾರ ಮಾಡೆ, ಆಮೇಲೆ ನೀರು ಕುಡಿಯುವಾಗ ಗಂಗಾ ಮಾತೆ ಅಂತಾನೆ, ಅಡುಗೆ ಮಾಡುವಾಗ ಅಗ್ನಿದೇವ ಅಂತ ಹಿಂಗೆ ನೆನೆಸ್ಕೊಳೆ ಅಂತ. ನನಗೆ ಇವೆಲ್ಲ ಮಾಡೋದು ಕಷ್ಟ ಆಗುತ್ತೆ ಜಾಣಿ, ನಾನು ಸುಮ್ಮನೆ ಅವಳು ರಾಮನೇ, ನಾ ಶಿವನ ಏನೋ ಮಾಡ್ತಾಳೆ, ನಾನು ಶಿವ ಶಿವ ಅಂದ್ಬಿಡ್ತೀನಿ. ಇಂದ ಬೆಸ್ಟು ಹಂಗೆ ಮಾಡಿ, ಎಲ್ಲ ಒಂದೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ನಾನು ಅದನ್ನು ನಾನು ಎಷ್ಟೋ ಸರಿ ಹಂಗೆ ಜ್ಞಾಪಕ ಬಂದರೆ ಹಂಗೆ ಮಾಡ್ತೀನಿ ಅಂದರೆ, ರಾಮ ರಾಮ ಅಂತ ಜಪ ಮಾಡ್ತಾ ಇರ್ತೀವಿ. ಮಾಡಿದ್ರೆ ಅವಾಗ ರಾಮನ ನೆನೆಸ್ಕೊಳಕ್ಕೆ ಆಗಲಿಲ್ವ? ನೀವು ಓಡಾಡುವಾಗ, ಕೂತ್ಕೊಳ್ಳುವಾಗ, ಹೇಳುವಾಗ, ಸ್ನಾನ ಮಾಡುವಾಗ ರಾಮ್ 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 ಅಂದ್ರಿ. ಇನ್ನು ತುಂಬ ಸುಲಭವಾಗಿರೋ ಒಂದು ಮೆಥಡ್ ಹೇಳ್ತೀನಿ ಮೋಕ್ಷ ಆಗೋಕ್ಕೆ. ಮಾಡ್ತೀರಾ? ತುಂಬ ಸ್ವಲ್ಪ, ಅದಕ್ಕೆ ಮಾಡೋದಿಲ್ಲ. 24 ಗಂಟೆ ನೀವು ಎದ್ದಾಗ್ಲಿಂದ ಮಲಗೋವರೆಗೂ ನೀವೇನೇ ಕೆಲಸ ಮಾಡ್ತಾ ಇರಿ, ಸುಮ್ಮನೆ ಕೂತ್ಕೊಳ್ರಿ, ರಾಮ್ 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 ಅಂತ ಇರ್ರಿ, ಸಾಕು. ನೋಡ್ರಿ, ಮೋಕ್ಷ ಆಗದೇ ಇದ್ರೆ ಕೇಳ್ರಿ. ಇದಕ್ಕಿಂತ ಸುಲಭ ಆಗಿರೋದು ಮತ್ತೆ ಯಾವುದಿದೆ? ಈ ಒಂದು ಬೇಸ್ ಮೇಲೆ ಈಗ ನಾವು ಹೋಗೋಣ. ಹೇಗೆ ಸ್ಕೂಲ್ನಲ್ಲಿ ಉಪಾಧ್ಯಾಯರು ಈ ಕಪ್ಪು ಹಲಿಗೆ, ಆ ಇದು ಬೋರ್ಡು, ಚಾಪೀಸು, ಮತ್ತು ಈ ಈ ಒಂದೆರಡು ಹೇಳ್ಕೊಡ್ಬೇಕಾದ್ರೆ ಆ ಸ್ಲೇಟ್ನಲ್ಲಿ ಒಂದೆರಡು ಗೋಲಿಗಳಿರುತ್ತಲ್ಲ, ಇವು ಹೇಗೆ ಉಪಯೋಗಿಸ್ತಾರೋ ಸಂಖ್ಯೆ ಅಕ್ಷರ ಇವುಗಳನ್ನ ಹೇಳ್ಕೊಡೋದಕ್ಕೆ, ಪೇಪರು, ಮಸಿ, ಸ್ಲೇಟು, ಬಡಪ ಹಿಂಗೆ, ಹಾಗೆ ಈ ಇದನ್ನು ಈ ರೀತಿ ನಾನು ಅಪ್ಪುಗಳಲ್ಲಿದ್ದೀನಿ ಅಂದರೆ ಎಲ್ಲ ಪಂಚಭೂತಗಳಲ್ಲಿದ್ದೀನಿ ಅಂತ. ಅಪ್ಪು ಅಂದರೆ ಇಲ್ಲಿ ದ್ರವ ಅಂತ. ಯಾವ್ಯಾವುದು ದ್ರವ ರೂಪದಲ್ಲ ಇರುತ್ತೋ ಅದೆಲ್ಲ ನಾನೇ. ನೀವು ಎಳ್ನೀರು ತಗೊಳ್ರಿ, ಎಳ್ನೀರು ಕುಡೀರಿ, ನೀರು ಕುಡೀರಿ, ಕಾಫಿ ಕುಡೀರಿ, ಹಾಲು ಕುಡೀರಿ, ಎಲ್ಲವೂ ನಾನೇ, ಅದೆಲ್ಲ ಪರಮಾತ್ಮ. ಅದಕ್ಕೆ ನಾವು ಭಗವಂತನಿಗೆ ಅರ್ಪಿಸಿ ಕುಡಿಬೇಕು. ರಾಮ ರಾಮ ಅಂತ ಇರಿ, ಎಲ್ಲ ಸೇರೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ರಸೋಹಂ ಮಪ್ಸು ಕೌಂತೇಯ, ನಾನು ಎಲ್ಲ ರಸದಲ್ಲಿ ಇದ್ದೀನಿ. ಇಲ್ಲಿ ಪ್ರಶ್ನೆ, ಇಂಥ ಭಾವನೆ ಮಾಡೋದ್ರಿಂದ ನನಗೆ ಲಾಭ ಏನು ಅಂತ.
ನಮಗೆ ನಿಜವಾಗ್ಲೂ ಹೊರಗಡೆ ಇರೋ ವಸ್ತುಗಳಲ್ಲಿ ನಮ್ಗೆ ಏನು ಭಾವನೆ ಇರುತ್ತೆ, ಇವು ಸ್ವಲ್ಪ ಒಳಗಡೆ ಹೋಗಿ ಪರೀಕ್ಷೆ ಮಾಡಬೇಕು. ನಾವು ಯಾವ ಪದಾರ್ಥವನ್ನು ಕಂಡರೂ ನಾವೇನು ಮಾಡ್ತೀವಿ ಅಂದರೆ, ಇದು ನನ್ನದು ನಾನು ಅಂತ ಅದಕ್ಕೆ ಸೀಲ್ ಹಾಕಿ ನಂದು ಮಾಡ್ಕೊತಾ ಇರ್ತೀವಿ, ಅದಕ್ಕೆ ಒಂದು ಬೆಲೆ ಕೊಟ್ಟು ಮಾಡ್ಕೊತಾ ಇರ್ತೀವಿ. ಇದು ನಮ್ಮಲ್ಲಿ ರಕ್ತಗತ ಆಗ್ಬಿಟ್ಟಿರ್ತೀವಿ ಎಲ್ರಿಗೂ. ಇದನ್ನೇ ಈಗೋ ತಾದ್ಯಾತ್ಮ ಅಭಿಮಾನ ನಾನು ನನ್ನದು ಅನ್ನೋ ಮೋಹ ಅಟ್ಯಾಚ್ಮೆಂಟ್ ಹಿಂಗೆಲ್ಲ ಹೇಳ್ತೀವಿ ಇದು. ಆದರೆ ಯಾವಾಗ ನಾವು ಇದನ್ನು ಅದಕ್ಕೆ ಆ ಒಂದು ಸೀಲ್ ಹಾಕಿ ಟೈಟ್ಲ್ ಹಾಕಿ ನಾನು ಅನುಭವಿಸ್ತೀನೋ ನನಗೆ ಹೆಚ್ಚಿನ ಆನಂದ ಸಿಗಲ್ಲ. ಅದೇ ಪದಾರ್ಥ ಹೇಗಿರುತ್ತೋ ಹಾಗೇ ಅನುಭವಿಸ್ಬೇಕು, ಅದಕ್ಕೇನು ಸೇರ್ಸೋಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ನೀರು ಮಜ್ಜಿಗೆ ಇದೆ, ಒಂದು ಲೋಡ್ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀರ, ಆ ಪಾತ್ರೆ ತುಕ್ಕಿಡ್ದಿದೆ. ಈಗ ನಿಮ್ಗೆ ತುಕ್ಕಿಡ್ದಿರೋದೆಲ್ಲ ಆ ನೀರು ಮಜ್ಜಿಗೆಯಲ್ಲಿ ಬಂದಿರೋದ್ರಿಂದ ನಾನು ನೀರು ಮಜ್ಜಿಗೆ ಕುಡಿಯುವಾಗ ಬೇಸಿಗೆ ಕಾಲದಲ್ಲಿ ಆ ನೀರು ಮಜ್ಜಿಗೆ ಟೇಸ್ಟ್ ಜೊತೆಗೆ ಅಲ್ಲಲ್ಲಿ ಈ ತುಕ್ಕಿಂದು ಅಂಶ ಬಂದಾಗ ಮಜ್ಜಿಗೆ ಕೆಟ್ಟಂಗಿರುತ್ತೆ, ಹುಳಿ ಕಾಣುತ್ತೆ. ಹಾಗೆ ಪ್ರಪಂಚದಲ್ಲಿರೋ ವಸ್ತುಗಳನ್ನ ನಾನು ಅನುಭವಿಸುವಾಗ ನಾನು ನನ್ನದು ಅನ್ನೋ ಸೀಲ್ ಹಾಕಿದಾಗ ಏನಾಗುತ್ತೆ, ಅವಾಗ ಅದರ ಆನಂದವನ್ನು ಅನುಭವಿಸಕ್ ಬರಲ್ಲ ಅಂತ ಹೇಳ್ತಾರೆ. ಇವುಗಳನ್ನ ಬಿಟ್ಟು ನಾನು ನನ್ನದು ಅನ್ನೋ ಸೀಲ್ ಹಾಕದೆ ನಾವು ಅದನ್ನು ಅನುಭವಿಸಿದ್ರೆ ಅದು ಹೆಚ್ಚಿನ ಆನಂದ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಸ್ವಾಮಿಗಳು. ಒಂದ್ಸರಿ ಏನಾಯಿತು, ಒಬ್ಬ ಆಕೆ ಮೈ ತುಂಬ ಒಡವೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ಲಂತೆ. ಈ ಕಡೆಯಿಂದ ಯಾರೋ ಒಬ್ರು ಹೋಗ್ತಾ ಇದ್ರು. ಅವ್ರೇನ್ ಮಾಡಿದ್ರು, ಅಮ್ಮ ಸ್ವಲ್ಪ ದಯವಿಟ್ಟು ನಿಂತ್ಕೊಳಮ್ಮ ಅಂತ ಕೇಳಿದ್ರಂತೆ. ನಿಂತ್ಕೊಂಡ್ರಂತೆ. ಇವರು ಕೆಳಗಿಂದ ಮೇಲ್ವರೆಗೂ ಆ ಒಡವೆಗಳನ್ನೆಲ್ಲ ನೋಡಿದ್ರಂತೆ. ನೋಡಿದ್ದೆ ಅಮ್ಮ, ತುಂಬ ಆನಂದ ಆಯ್ತು, ಹೋಗಮ್ಮ ಅಂದ್ರಂತೆ. ಆಕೆ ಕೇಳಿದ್ಲಂತೆ, ನಿಮ್ಗೇನು ಆನಂದ ಆಗುತ್ತೆ, ಅದನ್ನು ಹಾಕ್ಕೊಂಡಿರೋವನು ನಾನು, ನನಗಾಗಬೇಕು ಆನಂದ ಅಂದ್ರಂತೆ. ಛಿ ಹುಚ್ಚಿ, ನೀನು ಗೊತ್ತಿಲ್ಲ, ಸುಮ್ಮನೆ ಇದರಲ್ಲೊಂದು ಸೂಕ್ಷ್ಮ ತತ್ವ ಇದೆ, ನಿನಗೇನಾಗುತ್ತೆ ಗೊತ್ತಾ, ಅದನ್ನು ಹಾಕ್ಕೊಂಡಿದ್ದ ತಕ್ಷಣ ಇದ್ರ ಬೆಲೆ ಇಷ್ಟು, ಯಾವನ್ ಕಿತ್ಕೊಂತಾನೋ ಕಳ್ಳ ಎಲ್ಲಿ ಬರ್ತಾನೋ ಅಂದ್ರೆ ಆ ಭಯ ಇರುತ್ತೆ. ನಾನು ನನ್ನದು ಅನ್ನೋದು ನನಗೆ ಅದಿಲ್ಲ ಇವಾಗ, ಯಾಕೆ ನನ್ನದಲ್ಲ ಅದು, ನಾನೇ ಅನುಭವಿಸಷ್ಟು ನೀನು ಅನುಭವಿಸಕ್ ಬರೋಲ್ಲ ಅಂದ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಪರಮಾತ್ಮಂದು ದುಡ್ಡು ಕೊಟ್ಟಿರ್ಬೋದು, ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ದುಡ್ಡು ಹಣ ಆಸ್ತಿ ಪಾಸ್ತಿ ಶಾಶ್ವತ ಇದೆಯಾ, ಹಾಗೆ ತಗೋಬೇಕು ನಾವು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾವುದನ್ನು ಅನುಭವಿಸಕ್ಕೆ ಹೋದರೂ ನನ್ನದು ಅನ್ನೋ ಕಲಾಯಿ ಬೆಳೆದು ಅನುಭವಿಸಿದ್ರೆ ಅದು ಅಷ್ಟು ಆನಂದ ಕೊಡೋದಿಲ್ಲ. ಇದೇ ದೋಷ ನಮಗೆ ಜಗತ್ತಿನಲ್ಲಿರೋ ಭೋಗಗಳಲ್ಲಿ ಈ ಕಿಲುಬಿನ ಅಂಶವನ್ನು ನಾನು ನನ್ನದು ಅನ್ನೋ ಅಹಂಕಾರವನ್ನು ಸೇರಿಸಿ ಅನುಭವಿಸ್ತೀವಿ. ಛೆ, ಅದರ ರುಚಿ ಇರೋಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ಇದನ್ನು ಶಾಸ್ತ್ರ ಹೇಳುತ್ತೆ, ನೀವು ನೋಡಿ ಅನುಭವಿಸ್ ನೋಡ್ರಿ. ಅದರಿಂದ ಇದೆಲ್ಲವೂ ಪರಮಾತ್ಮನ ವಸ್ತುಗಳು, ಪರಮಾತ್ಮಂದೇ, ನಂದು ಏನೇ ಇಲ್ಲ, ಪರಮಾತ್ಮನ ವಿಭೂತಿ, ಹಾಗೆ ನಾವು ಅನುಭವಿಸ್ಬೇಕು ಅಂತಾರೆ. ಮತ್ತು ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ನಾಟಕದಲ್ಲಿ ಅಂಕ ಪರದ ಅಂತಾರೆ, ಮುಂದೆಗಡೆ ಒಂದು ಸ್ಕ್ರೀನ್ ಹಾಕಿರ್ತಾರೆ. ನಮ್ಗೆ ಪರದೆ ಇರೋದ್ರಿಂದ ಹಿಂದೆ ಯಾರು ಇರ್ತಾರೋ ಗೊತ್ತಾಗಲ್ಲ. ಈಗ ಪರದೆ ತೆಗೆದಿದ ತಕ್ಷಣ ಪರದ ಹಿಂದೆಗಡೆ ಯಾರು ಇರ್ತಾರೋ ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ಹೀರೋ ಹೀರೋಯಿನ್ನು ತಂದೆ ಮಗ ಎಲ್ಲ ಕಾಣ್ತಾ ಇರ್ತಾರೆ, ವಿಲನ್ನು ಎಲ್ಲ. ಹಾಗೆ ನಮ್ಮಲ್ಲಿ ಈ ನಾನು ಅನ್ನೋ ಅಜ್ಞಾನ, ಈ ಪರದೆ, ಈ ಕರ್ಟನ್ ತೆಗ್ದಾಕ್ಬಿಡ್ರಿ. ನಾನು ನನ್ನದು ಅನ್ನೋದು ಆಮೇಲೆ ನೋಡ್ರಿ. ಒಳಗಡೆ ಯಾರಿದ್ದಾರೋ ಅವರು ಸ್ಪಷ್ಟವಾಗಿ ಕಾಣಕ್ಕೆ ಶುರುವಾಗ್ತದೆ. ಇದು ಧ್ಯಾನ ಯೋಗದಲ್ಲ ಆಗತ್ತೆ. ನಮ್ಗಿವಾಗ ಆಗದೇ ಇರೋದ್ರಿಂದ ನನಗೆ ಅಷ್ಟು ಸೂಕ್ಷ್ಮ ಬುದ್ಧಿ ಇಲ್ಲ, ಅಂತಃಕರಣ ಶುದ್ಧಿಯಾಗಿಲ್ಲ. ಆದ್ದರಿಂದ ನಾನೀಗ ಕಾಣೋ ವಸ್ತುಗಳಲ್ಲಿ ಭಗವಂತನ ವಿಭೂತಿಯನ್ನು ನೋಡಬೇಕು. ವಿಭೂತಿ ಅಂತಂದರೆ ಅತ್ಯಂತ
ಶ್ರೇಷ್ಠವಾದ್ದು ಅಂತ, ಪರಮಾತ್ಮನನ್ನೇ ನೋಡಬೇಕು ಅಂತ ಅರ್ಥ. ನಾವು ಕೃತಕವಾದ ಭಾವನೆಯಿಂದ ನಾನು ನನ್ನದು ಅನ್ನೋದು ದುಃಖ ಬೀಜ, ಅದನ್ನು ನಾವು ಬಿತ್ತಿ ಭೋಗಗಳನ್ನ ಕಲ್ಮಶ ಮಾಡ್ಕೊಂಡಿರ್ತೀವಿ. ಈಗ ಪರಮಾತ್ಮ ಅನ್ನೋ ಭಾವನೆಯನ್ನು ಬೆಳೆಸ್ಕೊಂಡು ಎಲ್ಲೆಲ್ಲಿ ಯಾವ್ಯಾವುದು ಉತ್ಕೃಷ್ಟವಾಗಿರುತ್ತೋ ಅದೆಲ್ಲವೂ ಭಗವಂತನು ಅಂತ ಮಾಡ್ಕೋಬೇಕು. ಮತ್ತು ಈ ಭಾವನೆ ಮಾಡೋದರಲ್ಲಿ ಪರಮಾತ್ಮ ಇನ್ನೂ ಒಂದು ಹೇಳ್ತಾನೆ ನಮಗೆ, ಹೇಳಬೇಕು ಅಂತಂತಂದರೆ ಗಲೀಜ್ನಲ್ಲೂ ಪರಮಾತ್ಮನಿದ್ದಾನೆ. ಈಗ ಕೊಳಚೆ ನೀರಿದೆ ಬಚ್ಚಲಲ್ಲಿ, ಏನದು? ಪರಮಾತ್ಮ ಅಲ್ವಾ? ಈಗ ಕಾಲ್ಗೆ ಹಾಕೊಳ್ಳೋ ಕಾಲುಂಗ್ರ, ಕಾಲ್ಗೆ ಹಾಕೊಳ್ಳೋದು ಅದು ಚಿನ್ನ ಅಲ್ವಾ, ಬೆಳ್ಳಿ ಅಲ್ವಾ? ಹಾಗೆ ಪ್ರಪಂಚದಲ್ಲಿ ಏನೇನಿರುತ್ತೋ ಎಲ್ಲವೂ ಅದೇ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೊದಲು ಮೊದಲು ನಾವು ಏನು ಮಾಡಬೇಕು ಅಂದರೆ ಹೆಚ್ಚಿನದ್ರಲ್ಲಿ ಪರಮಾತ್ಮನ ನೋಡೋಕೆ ಶುರು ಮಾಡಬೇಕು. ಅಂದರೆ ಬೆಳಕಿನಲ್ಲಿ ಸೂರ್ಯ, ಚಂದ್ರ, ವಿಶಾಲದಲ್ಲಿ ಆಕಾಶ. ಆಮೇಲೆ ಏನು ಮಾಡಬೇಕು? ನೀವು ನಿಮ್ಮ ಮನೆಯಲ್ಲಿರೋ ಟ್ಯೂಬ್ ಲೈಟ್ ಆಗಲಿ, ಜೀರೋ ಕ್ಯಾಂಡಲ್ ಬಲ್ಬ್ ಆಗಲಿ, ಪರಮಾತ್ಮನೇ. ಅದಕ್ಕೆ ನಮ್ಮಲ್ಲಿ ರಾತ್ರಿ ಹೊತ್ತು ದೀಪ ಹಚ್ಚಿದ ತಕ್ಷಣ ಪಂಚ ಪ್ರತಿಯುಗರತೆಗಳನ್ನ ನೆನೆಸ್ಕೊಂಡು ಆ ದೀಪಕ್ಕೆ ನಮಸ್ಕಾರ ಮಾಡ್ತೀವಿ. ಎಂಥ ದೊಡ್ಡ ಸಾಧನೆ! ಆದರೆ ಇದರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರಿಗೂ ಭಗವದ್ಗೀತೆ ಕೇಳೋದಕ್ಕೆ ಆಸಕ್ತಿನೇ ಇಲ್ಲ, ಏನು ಮಾಡೋದು? ಆ ಪರಮಾತ್ಮನೇ ಕೇಳಬೇಕು, ನೀನೇ ಕೊಡಬೇಕಪ್ಪ ಎಲ್ರಿಗೂ ಆಸಕ್ತಿ ಅಂತ. ಒಂದು ಫಸ್ಟ್ ಕೇಳಬೇಕು, ಕೇಳೋದಕ್ಕೆ ನಮ್ಗೆ ಆಸಕ್ತಿ ಇಲ್ಲ. ಎರಡನೇದು ಕೇಳಿದ ಮೇಲೆ ಆ ರೀತಿ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೋಬೇಕು, ಅದು ಎರಡನೇದು. ಕೇಳಲೂ ಪುಣ್ಯ ಇಲ್ಲ, ಎರಡನೇದು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೇಳೋದೇನಿದೆ ಅಂತಿರೋ ಹಾಯ್. ಆದ್ದರಿಂದ ದೊಡ್ಡದರಲ್ಲಿ ಮೊದಲು ಪರಮಾತ್ಮನ ಕೊಡ್ರಿ. ಅದಕ್ಕೋಸ್ಕರನೇ ಮುಂದಕ್ಕೆಲ್ಲ ಇವರು ಕಲ್ಲು, ಚಿಕ್ಕದೊಂದು ಕಲ್ಲು ಪರಮಾತ್ಮನೇ, ನಮ್ಗೆ ಚಿಕ್ಕ ಕಲ್ಲೇ ಬಿಡು, ಇದೇನು ಜುಜುಬಿ ಅಂತೀವಿ. ನಾವು ಚಿನ್ನ ಕೊಡಲಿ, ಡೈಮಂಡ್ ಕೊಡಲಿ, ಓ ಅದಕ್ಕೆ ತುಂಬ ಬೆಲೆ ಅಂತೀವಿ. ಅದು ಒಳ ಕೆಳಗಡೆ ಬಿದ್ದಿದ್ದಾಗ ಅದು ಕಲ್ಲಲ್ಲಿ ಇನ್ನೇನು. ಹಾಗೆ ನಾವು ಹಿಮಾಲಯ ಪರ್ವತನ ಪರಮಾತ್ಮ ಅನ್ಕೋಬೇಕು, ಆ ಸಮುದ್ರವನ್ನ ಪರಮಾತ್ಮ ಅನ್ಕೋಬೇಕು. ಮೊದಲು ಮೊದಲು ದೊಡ್ಡದ್ರಲ್ಲಿ ಪರಮಾತ್ಮ ಭಾವನೆ ಮಾಡಿ. ಯಾವಾಗ ನೀವು ದೊಡ್ಡದ್ರಲ್ಲಿ ಪರಮಾತ್ಮ ಭಾವನೆ ಮಾಡೋಕ್ಕೆ ನಿಮಗೆ ಅಭ್ಯಾಸ ಆಗುತ್ತೋ, ಆಗ ಬರ್ತಾ 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 ಚಿಕ್ಕದ್ರಲ್ಲೂ ಕೂಡ ಪರಮಾತ್ಮ ನೋಡಕ್ಕೆ ಬರುತ್ತೆ. ರಾಗಿ ಕಾಳು ಪರಮಾತ್ಮನೇ. ಆ ರಾಗಿ ಕಾಳು ನೋಡ್ರಿ, ಗುಬಚ್ಚಿಗಳು ಮತ್ತೆ ಪಾರಿವಾಳಗಳಿಗೆ ಆಹಾರ, ಒಂದೊಂದೇ ಕಾಳು ಅದೊಂದು 5, 10, 20 ತಿನ್ನುತ್ತೆ, ಹೊಟ್ಟೆ ತುಂಬಾಯ್ತು, ಹೊಟ್ಟೋಗುತ್ತದು. ಆದ್ದರಿಂದ ಎಲ್ಲಿ ಪರಮಾತ್ಮನಿಲ್ಲ ಹಾಗೆ ನಾವು ಭಾವನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ತತ್ವಜ್ಞಾನದಲ್ಲಿ ನೆಲೆ ನಿಲ್ಬೇಕು, ಮೋಕ್ಷ ಆಗ್ಬೇಕು ಅನ್ನೋ ಮುಮುಕ್ಷುಗಳಿರ್ತಾರೋ ಮೊದಲು ಈ ಭಾವನೆಯನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ಇಷ್ಟೊತ್ತು ಹೇಳಿದ್ದಾ ಇದು. ಈಗ 50ನೇ ಚಾಪ್ಟರ್ ಮುಗಿತು, 51ಕ್ಕೆ ಹೋಗೋಣ. ಚಾಪ್ಟರ್ 51, ಭಗವತ್ ಭಾವನೆಯಿಂದ ಜ್ಞಾನ. ನೋಡ್ರಿ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರೋ, ಬರೀ ಭಾವನೆ ಮಾಡೋದು ಕರ್ತೃತಂತ್ರ, ಅದು ವಸ್ತುತಂತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ, ಜ್ಞಾನವಾಗ್ಬಿಡುತ್ತೆ ಅಂದರೆ ಮೋಕ್ಷವಾಗ್ಬಿಡುತ್ತೆ. 6ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ, ಆ ಧ್ಯಾನದಿಂದ ಸಿಗೋ ಫಲ ಇಲ್ಲಿ ಸಿಗುತ್ತೆ. ಜಪ ಮಾಡ್ರಿ, ಜಪದಿಂದ ಸಿಗುತ್ತೆ, ಇದು ತುಂಬ ಸುಲಭವಾದ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಈಗ ಧ್ಯಾನದಿಂದ ಭಗವತ್ ತತ್ವವನ್ನು ಹೇಗೆ ಪಡಿಬೇಕು, ಜ್ಞಾನದ ಫಲವೇನು ಅಂತ ಕೃಷ್ಣ ಭಗವಂತ 6ನೇ ಅಧ್ಯಾಯದಲ್ಲಿ ಎಲ್ಲ ತೋರಿಸ್ತಾ ಬಂದ. ಇಲ್ಲಿ ಪರಾಪ್ರಕೃತಿ, ಅಪರ ಪ್ರಕೃತಿ, ಎರಡು ಪ್ರಕೃತಿಗಳಿರುತ್ತೆ ಅಂತ ಹೇಳಿದರು. ಈ ಎರಡೂ ಕೂಡ ಪರಮಾತ್ಮನೇ. ಪರಾಪ್ರಕೃತಿ ಅಂತಂದರೆ, ಪರ ಅಂತಂದರೆ ಹೇಳಿದೆ ನಿಮಗೆ ಹೆಚ್ಚಿನದು, ಅಪರ ಕಡಿಮೆಯದು, ಕೀಳ್ತನದ್ದು ಅಂತ. ಅದು ಚೈತನ್ಯ, ಇದು ಅಚೇತನ ಅಂತ ಕೂಡ ಹೇಳಿದೆ. ಆದರೆ ಎಲ್ಲವೂ ಪರಮಾತ್ಮನೇ. ಹಾಗೆ ಈ ಪರಾಪ್ರಕೃತಿ ಅಂತಂದರೆ ಪರಮಾತ್ಮನೇ, ಅಪರಾಪ್ರಕೃತಿ ಅಂತಂದರೆ ಕೀಳುತರದ ಪ್ರಕೃತಿ
ಅಂದ್ರೆ ಇಲ್ಲಿ ಆತ್ಮ ಅನಾತ್ಮ ಅಂತ ಹೇಳಿದೆ. ಆತ್ಮ ಬಂದಿದ್ದೆ ಪರ ಪ್ರಕೃತಿ, ಅನಾತ್ಮ ಅನ್ನೋದು ಅಪರ ಪ್ರಕೃತಿ. ಒಡವೆಗಳು ಅಂತ ಅದು ಚಿನ್ನವೇ. ಆದ್ದರಿಂದ ಈ ಒಡವೆಗಳು ಅಂತ ಏನು ಹೇಳ್ತಿರೋ, ಈ ಪ್ರಪಂಚ ಅಂತ ಏನು ಹೇಳ್ತಿರೋ, ಅವಸ್ಥೆ ಅಂತ ಹೇಳ್ತಿರೋ, ಅದು ಪರಮಾತ್ಮನೇ ಭಾವನೆ ಮಾಡ್ಕೊಳ್ರಿ ಅನ್ನೋದಕ್ಕೆ ತೋರಿಸ್ತಾ ಇದ್ದಾರೆ. ಇವೆಲ್ಲ ಪರಮಾತ್ಮನ ಕಾರ್ಯವೇ. ಪರಮಾತ್ಮನು ಹೇಗೆ ರತ್ನಗಳನ್ನ ಒಂದು ದಾರದಲ್ಲಿ ಪೋಣಿಸಿರ್ತಾರೋ ಹಾಗೆ ಅಂತ ಕೂಡ ಹೇಳಿದ್ದು. ಈ ತತ್ವವನ್ನು ನೇರಾಗಿ ಚಿಂತನೆ ಮಾಡೋಕೆ ಆಗದೇ ಇರೋರು ಈ ಭಾವನೆಯನ್ನಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ ನಾನು ಅಪ್ಪಿನಲ್ಲಿ, ಅಂದರೆ ಅಪ್ಪಂತಂದ್ರೆ ಅಪ್ಪು ಅಂತಂದರೆ ನೀರಿನಲ್ಲಿ ನಾನು ರಸವಾಗಿದ್ದೇನೆ, ಸೂರ್ಯಚಂದ್ರರಲ್ಲಿ ಬೆಳಕಾಗಿದ್ದೀನಿ ಅಂತ ಹೇಳ್ತಾ ಬರ್ತಾ ಇದ್ದಾನೆ. ಇಲ್ಲಿ ರಸ ಅಂತಂದಿದ್ದ ತಕ್ಷಣ ರುಚಿ, ಬರೀ ನೀರಿನಲ್ಲೇ ಅಲ್ಲ, ಎಲ್ಲ ಪದಾರ್ಥಗಳು ನಾವು ತಿಂದರೆ ಅದು ರುಚಿಯಾಗಿರುತ್ತೆ. ಅವೆಲ್ಲ ಏನು? ಪರಮಾತ್ಮನೇ. ಈಗ ಆನಂದ ಅಂತ ಹೇಳಿದ್ನಲ್ಲ, ನಾವು ಅನುಭವಿಸುವಾಗ ಇದು ಮನಸ್ಸು ತುಂಬ ಸೂಕ್ಷ್ಮವಾಗಿರಬೇಕು. ನಿಜ, ನೀವು ಏನೇ ಅನುಭವಿಸ್ರಿ, ಅನುಭವಿಸೋದು ಅಂದರೆ ತಿನ್ನೋದು ಮಾತ್ರ ಇಟ್ಕೋಬೇಡ್ರಿ. ಇಂದ್ರಿಯಗಳಿಂದ ನಾನು ಏನೇನು ಒಳಗೆ ತಗೊಂತೀನೋ, ಬಾಯಿಂದ ಊಟ ಮಾಡ್ತೀನಿ, ಏನು ತಿಂತೀರೋ ಅದು ಲಿಕ್ವಿಡ್ ಆಗಿರ್ಬೋದು, ರಸ ಆಗಿರ್ಬೋದು, ನಮ್ಗೆ ಎಷ್ಟು ಆನಂದ ಕೊಡುತ್ತೆ, ಖುಷಿ ಕೊಡುತ್ತೆ. ಅದನ್ನು ಜಗ್ಗಿ ವಾಸುದೇವ ಅವರು ಹೇಳ್ತಾರೆ, ನೀವು ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಳ್ರಿ, ಒಳಕ್ಕೆ ಹೋಗಿ ಬರ್ತಾರೆ, ಬಂದಿದ ತಕ್ಷಣ ಎಲ್ಲರಿಗೂ ಕ್ಯಾಸ್ಟ್ರಾಯಿಲ್ ಫೇಸು, ಏನು ನಮಗೇನದು ಏನು ಭಾವನೆ ಇಲ್ಲ, ಮಣ್ಣೆ ಇಲ್ಲ, ಏನ ಕಡೆ ಹೋಗ್ತೀವಿ ಬರ್ತೀವಿ. ಅದೇ ನೀವು ವಿದ್ಯಾರ್ಥಿ ಭವನ ಒಂದು ಹೋಟ್ಲ್ ಹತ್ರ ಹೋಗಿ ನಿಂತ್ಕೊಳ್ರಿ, ನಾರ್ತ್ ಇಂಡಿಯನ್ನು ಹೋಟ್ಲ್ಗಳು ಎಲ್ಲ ಇರುತ್ತಲ್ಲ, ಅಲ್ಲಿ ನಿಂತ್ಕೊಳ್ರಿ ಭಾನುವಾರ, ಅಲ್ಲಿಂದ ಊಟ ಗೀಟ ಮಾಡ್ಕೊಂಡು ವಾಪಸ್ ಬರ್ತಾ ಇರೋರು ಮುಖ ನೋಡ್ರಿ ಹೆಂಗಿರುತ್ತೆ ಅಂತ. ಒಳ್ಳೆ ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ, ಹೆಂಗಿದೆ. ಅದಕ್ಕೆ ಅವರು ಹೇಳ್ತಾ ಇದ್ರು, ದೋಸೆ ವರ್ಸಸ್ ಗಾಡ್, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅಂತ, ಅಲ್ಲಿಗೆ ದೋಸೆಗೆ ಹೆಚ್ಚು ಇಂಪಾರ್ಟೆಂಟು. ಆದ್ದರಿಂದ ಮನುಷ್ಯನಿಗೆ ಈ ಆಹಾರದಲ್ಲಿ ಸಿಗೋ ರುಚಿ ಅಲ್ವಾ, ಅದು ಪರಮಾತ್ಮನೇ ಅಂತ ಹೇಳ್ತಾರೆ. ಆದರೆ ನಾವು ಅದನ್ನು ಯಾವ ರೀತಿ ಭಾವನೆ ಮಾಡಬೇಕು, ಯಾವುದೇ ಪದಾರ್ಥವನ್ನು ನಾವು ಸ್ವೀಕಾರ ಮಾಡುವಾಗ, ತಿನ್ನುವಾಗ, ಕುಡಿಯುವಾಗ ಭಗವಂತನ ನೆನೆಸ್ಕೊಂಡು ತಿನ್ನ್ರಿ, ರಾಮರಾಮ ಅಂತ ತಿನ್ನ್ರಿ, ಪ್ರಸಾದ ಅಂತ ತಿನ್ನ್ರಿ, ಅನ್ನಂ ಬ್ರಹ್ಮ ಅಂತ ಹೇಳ್ತೀವಿ ಹಾಗೆ. ಅದರ ಎಲ್ಲದರಲ್ಲೂ ನೋಡೋದು, ಕೇಳೋದು, ಮೂಸೋದು, ಏನೇನು ತಗೊಂತಿರೋ ಎಲ್ಲವೂ ಪರಮಾತ್ಮನೇ ಹಾಗೆ ಹೇಳ್ತಾರೆ. ಹಿಂದೆ ನಿಮಗೆ ಹೇಳಿದ್ದೆ ನಕ್ಕ ಇದೆಯಾ, ಇದು ಸೂಕ್ಷ್ಮವಾಗಿರ್ಬೇಕು ಮನಸ್ಸು, ಕರ್ಮಯೋಗ ಮಾಡಿರಬೇಕು, ಮತ್ತು ಇದು ಸ್ವಲ್ಪ ಹೆಚ್ಚು ಕಡಿಮೆ ಧ್ಯಾನದ ಥರನೇ ಇದು. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಬಾಯಿ ಇಟ್ಕೊಂಡಿದ್ದ ತಕ್ಷಣ, ಹ್ಯಾಪಿ ಅನಾಲಿಸಿಸ್ನಲ್ಲಿ ಹೇಳಿದ್ದೆ ಹಾಗೆ, ಅದನ್ನು ರಕ್ಷಿತ ಅವರಿಗೆ ಹ್ಯಾಪಿ ಅನಾಲಿಸಿಸು ಹೂ ಆಮ್ ಐ ಕಳಿಸಿದ್ದೆ, ನೋಡ್ಕೊಳ್ಳಿ ಅದನ್ನು. ಅದರಲ್ಲಿ ಇದನ್ನು ಹೇಳಿದ್ವಿ, ಯಾವಾಗ ನಮ್ಮ ಮನಸ್ಸು ಯಾವಾಗಲೂ ವೇಗವಾಗಿರುತ್ತೆ, ಯಾವುದಾದ್ರೂ ಆ ಇಷ್ಟವಾಗಿರೋದು ಜಾಮೂನು ಏನಾದರೂ ಬಾಯಿ ಇಟ್ಕೊಂಡಿದ್ದ ತಕ್ಷಣ ಮನಸ್ಸು ಹಿಂಗಿರೋದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಡುತ್ತೆ. ನಿಂತಿದ ತಕ್ಷಣ ಜಾಮೂನಲ್ಲಿಲ್ಲ ಸುಖ, ಆ ಹಿಂದಡಿಕೆ ಇರೋ ಆತ್ಮ ಈ ಮನಸ್ಸಿಗೆ ನಿಂತಿದ ತಕ್ಷಣ ಮನಸ್ಸು ಸ್ಲೋಡೌನ್ ಆಯಿತು, ಹಿಂದೆಗಡೆ ಇರೋ ಆತ್ಮನ ಆನಂದದ ಗವಲು ಜಾಮೂನಲ್ಲಿ ತೋರ್ಕೊಡುತ್ತೆ. ನನಗೆ ಆತ್ಮ ಕಾಣದೇ ಇರೋದರಿಂದ ಜಾಮೂನ್ ಚೆನ್ನಾಗಿದೆ ಅಂತೀನಿ. ನಿಜ, ಜಾಮೂನ್ ಚೆನ್ನಾಗಿದೆ ತಾನೆ. ಹತ್ತನೇ ಜಾಮೂನ್ ಯಾಕಪ್ಪ ವಾಂತಿ ಆಯ್ತು ನಿನಗೆ, ಹೇಳ್ರಿ ನೋಡೋಣ. ಅದಕ್ಕೋಸ್ಕರ ಜಾಮೂನಲ್ಲಿ ಸುಖ ಇಲ್ಲ ಅಂತ ಹ್ಯಾಪಿ ಅನಾಲಿಸಿಸ್ನಲ್ಲಿ ಚೆನ್ನಾಗಿ ಮಾಡಿದ್ವಿ. ಆದ್ದರಿಂದ ನೀವು ಏನೇ ಮಾಡಿರಿ ಹೀಗೆ ಚೆಕ್ ಮಾಡ್ಕೊತ ಹೋಗಬೇಕು. ನಿಮ್ಗೆ ಯಾವುದೋ ಒಂದು ವಸ್ತು ಜ್ಞಾನ ಆಯಿತು ಅಂತ ಇಟ್ಕೊಳ್ರಿ, ಅದನ್ನು ಹೇಳ್ತೀನಿ ನಾನು. ಈಗ ನಾವೇನು ಮಾಡ್ತೀವಿ, ನಾನು ನೋಡ್ತಾ ಇದ್ದೀನಿ, ನಾನು ನೋಡಿದ್ರೆ ನಿಮಗೆ ನೀವು ನನಗೆ ಕಾಣ್ತೀರಾ, ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ, ನೀವು ಮಾತಾಡೋದು ನನಗೆ ಕೇಳಿಸುತ್ತೆ, ಇಲ್ಲಿ ಜ್ಞಾನವಾಗ್ತಾ ಇದೆ, ಕಣ್ಣಿನಿಂದ ನಿಮ್ಮ ಜ್ಞಾನ ಆಯಿತು. ನಾನೇನು ಹೇಳ್ತೀನಿ, ಇಲ್ಲಿ ಸುರೇಶ್ ಇದ್ದಾರೆ, ಕೃಷ್ಣವೇಣಿಯವರಿದ್ದಾರೆ, ಹೀಗೆಲ್ಲ ಹೇಳ್ತೀನಿ, ಇವರೆಲ್ಲ ಇದ್ದಾರೆ ಅಂತ ಗೊತ್ತಾಗುತ್ತೆ. ಕಲ್ಪನಾ ಇದ್ದಾರೆ, ಪ್ರತಿಭಾ ಇದ್ದಾರೆ, ರಕ್ಷಿತ ಅವರಿದ್ದಾರೆ ಅಂತ ಹೇಳ್ತೀನಿ, ಗೊತ್ತಾಗುತ್ತೆ ನನಗೆ. ಮತ್ತು ಅವರು ಬಂದರೆ ವಿಡಿಯೋಗೆ ಅವ್ರನ್ನೆಲ್ಲ ನೋಡ್ಬೋದು ನಾನು. ಹೀಗೆ
ಈಗ ನಾನೇನು ಹೇಳ್ತೀನಿ ಇಲ್ಲಿ, ನನಗೆ ನಿಮ್ಮ ವಸ್ತುಗಳ ಹೊರಗಡೆ ಇರೋ ಪಿಕ್ಚರ್ ಕಾಣುತ್ತೆ. ಬ್ರಹ್ಮಜ್ಞಾನಿಗಳು ನೋಡಿದ್ರೆ ಹೇಗೆ ನೋಡ್ತಾರೆ ಗೊತ್ತಾ? ಅವರಿಗೆ ಆತ್ಮ ಕಾಣ್ತಾನೆ. ಯಾವಾಗ ನಾನು ನಿಮ್ಮನ್ನು ನೋಡ್ತೀನೋ, ನಿಮ್ಮ ಚಿತ್ರ ನನ್ನ ಅಂತಃಕರಣದಲ್ಲಿ ಪ್ರತ್ಯಯ ರೂಪದಲ್ಲಿ, ವೃತ್ತಿಯ ರೂಪದಲ್ಲಿ ತೋರುತ್ತೆ. ಅದು ತೋರಿದ ತಕ್ಷಣ ನನಗೆ ಸುರೇಶ ಕಂಡ್ರು, ಅವ್ರು ಕಂಡ್ರು, ಇವರು ಕಂಡ್ರು, ಆನೆ ಕಂತು, ಕತ್ತೆ ನೋಡಿದೆ, ನಾಯಿ ನೋಡಿದೆ, ವಸ್ತು ನೋಡಿದೆ, ಹಿಂಗೆ ಹೇಳ್ತೀನಿ. ಬ್ರಹ್ಮಜ್ಞಾನಿಗಳಿಗೆ ಅದರ ಹಿಂತಡಿಕೆ ಇರೋ ಆತ್ಮನ ಕಾಣ್ತಾರೆ ಅವರು. ಅದಕ್ಕೆ ಈ ತುಕಾರಾಮರು ನಾಯಿ ಕಂಡ್ರೆ ಪಾಂಡುರಂಗ, ಹೆಂಡತಿ ಕಂಡ್ರೆ ಪಾಂಡುರಂಗ, ಕತ್ತೆ ಕಂಡ್ರೆ ಪಾಂಡುರಂಗ, ದೇವಸ್ಥಾನದಲ್ಲಿರೋ ಪಾಂಡುರಂಗ ನೋಡಿದ್ರೆ ಪಾಂಡುರಂಗ, ಹಿಂಗೆ ಹೇಳ್ತಾ ಇದ್ರು. ಇದು ಅದರ್ಥ ಅಂತ ಹೇಳ್ತಾರೆ. ಇರಲಿ, ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸಂಗೀತ ಕಚೇರಿಗೆ ಹೋಗ್ರಿ, ಎಲ್ಲರೂ ಸಂಗೀತ ಕೇಳ್ತಾ ಇರ್ತಾರೆ, ಆದರೆ ಆ ನಿಜವಾದ ಸಂಗೀತವನ್ನು ಅನುಭವಿಸೋರು ಯಾರು ಅಂತ. ಒಂದ್ಸಾರಿ ಏನಾಯ್ತಂತಂದರೆ, ಒಬ್ಬ ರಾಜ ಮಂತ್ರಿನ ಕೇಳಿದಂತೆ, ಏನಪ್ಪ ಇಷ್ಟು ಜನ ಇರ್ತಾರೆ ಇಲ್ಲಿ, ಈ ಸಂಗೀತ ಇವರಿಗೆಲ್ಲ ಅಷ್ಟೊಂದು ಆನಂದ ಕೊಡುತ್ತಾ ಅಂತ. ಅಯ್ಯೋ ಇಲ್ಲ ಸ್ವಾಮಿ, ಎಷ್ಟೊಂದು ಜನಕ್ಕೆ ಯೋಗ್ಯತೆಯೇ ಇರಲ್ಲ ಅಂತ. ಮತ್ತೆ ಹೆಂಗೆ ಕಂಡುಹಿಡಿಯೋದು ಅಂತಂತೆ, ನಾನು ಮಾಡ್ತೀನಿ ತಾಳಿ ಅಂಥೇಳಿ ಅನೌನ್ಸ್ ಮಾಡ್ತಾರೆ. ಯಾರಾದರೂ ಸಂಗೀತ ಹಾಡು ಕಚೇರಿ ನಡೆಯುವಾಗ ತಲೆ ನಿಂಗೆ ಏನಾದರೂ ತೂಗಿದ್ರೆ ಕತ್ತು ತೆಗ್ದಾಕ್ಬಿಡ್ತೀವಿ ಅಂತ ಆರ್ಡ್ರ್ ಮಾಡ್ತಾರೆ. ಎಲ್ರಿಗೂ ಭಯ ಆಗ್ಬಿಟ್ಟು ಕತ್ನ ಹಿಂಗಿಟ್ಕೊಂಡು ಅಲ್ಲಾಡಿಸ್ತಂಗೆ ಕೂತ್ಕೊತಾರೆ. ಅದರಲ್ಲೂ ಕೂಡ ಒಂದು ತುಂಬ ಕಡಿಮೆ ಜನ, ಒಂದು 5 ಜನ ಇರ್ಬೋದು, 1000 ಜನ ಇದ್ದಾರೆ, 5 ಜನ ಇರ್ಬೋದು, ಅವರು ಆ ಸಂಗೀತ ಕೇಳ್ತಾ ಇದ್ರೆ ಅವರು ಹಾಗೇ ತಲೆ ಹಿಂಗೆ ತೂಗ್ತಾನೇ ಇದ್ರಂತೆ. ಮಂತ್ರಿ ಹೇಳಿದ್ರಂತೆ ರಾಜನಿಗೆ, ರಾಜನ್ ಈ 5 ಜನಕ್ಕೆ ಮಾತ್ರ ಸಂಗೀತದ ಗಂಧ, ಅದರ ರುಚಿ, ಅದರ ಆನಂದ ಸಿಗ್ತಾ ಇದ್ದ ಹೊರತು ಮಿಕ್ಕವ್ರಿಗೆ ಸಿಕ್ಕಿಲ್ಲ ಅಂತಾರೆ. ಹೆಂಗೆ ಹೇಳ್ತೀಯ ಅಂತ. ಅವ್ರಿಗೆ ಯಾವಾಗ ನಾನು ಕತ್ತು ತೆಗ್ದಾಕ್ಬಿಡ್ತೀವಿ ಅಂದಿದ್ದ ತಕ್ಷಣ ಅವ್ರ ತಲೆ ಅಲ್ಲಾಡ್ಸೋದು ನಿಲ್ಲಿಸ್ಬಿಟ್ರು ಅವ್ರಿಗೆ ಆ ಕಡೆ. ಆದರೆ ಇವ್ರಿಗೆ ಆ ಕತ್ತು, ನನ್ನ ಕತ್ತು ಹೋದರೂ ಪರವಾಗಿಲ್ಲ ಅಂತ ಹೇಳಿದ್ದೆ, ಅದರಲ್ಲಿ ಸಿಗ್ತಾ ಇರೋ ಆನಂದ, ಆತ್ಮನ ಆನಂದ, ಅವ್ರದನ್ನು ತಡ್ಕೊಳಕ್ಕೆ ಬರೋಲ್ಲ, ಇಟ್ಕೊಳಕ್ಕೆ ಬರೋಲ್ಲ, ಅಯ್ಯೋ ಅನುಭವಿಸೋದು ಬೇಡ ಅಂತ ಹೇಳಕ್ಕೆ ಬರೋಲ್ಲ. ಅವ್ರಿಗೆ ಅಲ್ಲಿ ಪ್ರಾಣದ ಭಯನೇ ಇರಲ್ಲ, ಅಲ್ಲಿ ನಾನು ನನ್ನದು ಅನ್ನೋದನ್ನು ಸೇರಿರಲ್ಲ. ಅದಕ್ಕೆ ಅವರು ನೀವು ಕತ್ತಾದರೂ ತೆಗೀರಿ ಎಣ್ಣೆ ತೆಗೀರಿ, ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಆನಂದದಿಂದ ಅವರು ಮೈ ಮರೆತು ಆಹಾ ಅಂತ ಹಿಂಗೆ ಅಲ್ಲಾಡಿಸ್ತಾರೆ. ಇವರು ನಿಜವಾದ ಸಂಗೀತದ ಆನಂದವನ್ನು ಅನುಭವಿಸೋರು ಅಂತ ಹೇಳ್ತಾರೆ. ಈವನ್ ಹಾಡೋರು ಕೂಡ ಅನುಭವಿಸ್ಬೇಕಾದ್ರೆ ಏನಾಗ್ಬೇಕು ಗೊತ್ತಾ? ಅಲ್ಲಿ ರಾಗ ತಾಳ ಮೇಳ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಪರಮಾತ್ಮ ಮೆಚ್ಚೋಂಗೆ ಹಾಡಬೇಕು. ಅದು ಹಿಂದೆ ಕೆಲವರೆಲ್ಲ ಇರ್ತಾ ಇದ್ರು, ಜಾನ್ಸೆ, ಭೀಮಸೇನ್ ಜೋಶಿ ಮತ್ತು ಬೇರೆಯವರೆಲ್ಲ ಯಾರ್ಯಾರು ಹಾಡಿದ್ರೆಲ್ಲ ಇದ್ದಾರೆ ಕೆಲವರು. ರಾಜ ಬಂದಿದ್ದೆ ನಮ್ಮ ರಾಜಸ್ಥಾನದಲ್ಲಿ ಹಾಡ್ರಿ ಅಂತಂದ್ರೆ ನಾನು ಹಾಡೋದಿಲ್ಲ ಅಂತ ಇದ್ರು. ಹಾಗೆ ಯಾಕೆ ನಮ್ಮ ಇವರೇ ಇಲ್ವಾ, ಯಾರ್ಯಾರು ಕೆಲವರು ಇದ್ದಾರೆ, ನಮ್ಮ ಪುರಾಣಗಳಲ್ಲೆಲ್ಲ ಬರುತ್ತೆ ಎಕ್ಸಾಂಪಲ್ಗಳು. ಮತ್ತು ನೀವು ಅವ್ರಿಗೆ ಮಾತ್ರ ಅದೇನು ರಾಜ ಇವನು ದೇವ್ರಿಗೆ ಹಾಡ್ತೀರ ನಮ್ಗೆ ಯಾಕೆ ಹಾಡೋದಿಲ್ಲ ಅಂತ ಅಂದಾಗ, ಆ ದೇವ್ರು ನನಗೆ ಮೋಕ್ಷ ಕೊಡ್ತಾನೆ, ನೀನು ಕೊಡ್ತೀಯನಪ್ಪ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಏನು ಕೊಡ್ರಿ ನಿನಗೆ ಅಂತ, ಅದರಿಂದನೇ ನಾನು ದೇವ್ರಿಗೆ ಹಾಡ್ತೀನಿ ರಾಮನಿಗೆ ಅಂತ ಹೇಳಿದ್ರು ಅಂತ ಇವೆಲ್ಲ ಕೇಳಿದ್ವಿ ನಾವು. ಇದರಂತೆ ಜನರ ಅಂತಃಕರಣಗಳು ಬೇರೆ ಬೇರೆ ಅಂತಸ್ತಿನಲ್ಲಿರುತ್ತೆ. ಈ ಅಂತಃಕರಣ ಬೇರೆ ಬೇರೆ ಅಂತಂದರೆ ಏನು ಅಂದರೆ, ಅದರಲ್ಲಿ ರಜೋಗುಣ, ಸತ್ವಗುಣ, ತಮೋಗುಣ ಅನ್ನೋದು ತುಂಬಿಕೊಂಡಿರುತ್ತೆ. ಯಾರಿಗೆ ತಮೋಗುಣ ಇರುತ್ತೋ ಅವರಿಗೆ ಆನಂದ ಸಿಗೋದು ಕಷ್ಟ, ಅವರಿಗೆ ದುಃಖವೇ ಜಾಸ್ತಿ. ರಜೋಗುಣದವರಿಗೆ ಸ್ವಲ್ಪ ಆನಂದ ದುಃಖ ಇರುತ್ತೆ, ಸತ್ವಗುಣದವರಿಗೆ ಹೆಚ್ಚಿನ ಆನಂದ ಸಿಗುತ್ತೆ. ಇನ್ನು ಗುಣಾತೀತನವರಿಗೆ ತತ್ವದಲ್ಲಿ ನಿಂತುಬಿಟ್ಟಿರ್ತಾರೆ, ಅವ್ರಿಗೆ ಸಿಗೋ ಆನಂದ ಮಿಗಿಲಿಲ್ಲದ್ದು, ಆತ್ಮಾನಂದನೇ ಅನುಭವಿಸ್ತಾರೆ. ಇದು ಆತ್ಮಾನಂದವೇ. ಆದರೆ ನಾನು ಹೇಳಿದ್ನಲ್ಲ, ಇವರು ಈ ತಮೋಗುಣದಲ್ಲಿ ನಾನು ನನ್ನದು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ರಜೋಗುಣದಲ್ಲಿ ಇರುತ್ತೆ, ತಮೋಗುಣಕ್ಕಿಂತ ಕಡಿಮೆ. ಸತ್ವಗುಣದಲ್ಲಿ ಇರುತ್ತೆ, ರಜೋಗುಣಕ್ಕಿಂತ ಕಡಿಮೆ. ಗುಣಾತೀತನಲ್ಲಿ ನಾನು ನನ್ನದು ಅನ್ನೋದು ಇರೋಳಪ್ಪ, ಅದೇ ಇರೋದು. ಅದಕ್ಕೆ ಅವನು ಎಲ್ಲಿದ್ದರು ಹೇಗಿದ್ದರು
ಏನು ಮಾಡ್ತಾ ಇದ್ದರು ಆನಂದವಾಗಿರ್ತಾನೆ. ಅವರಿಗೆ ಹಣ ಬೇಕಾಗಿಲ್ಲ, ವಸ್ತುಗಳು ಬೇಕಾಗಿಲ್ಲ, ಅವನ ಆನಂದವಾಗಿರಬೇಕಾದ್ರೆ ಆನಂದ ನಮ್ಮೊಳಗಡೆ ಇದೆ. ಇದಕ್ಕೆ ಹೇಗೆ ನಂಬೋದು ಅಂತಂದರೆ, ನಿದ್ದೆಯಲ್ಲಿ ಏನು ವಸ್ತು ಇದೆಯಪ್ಪ, ಏನಪ್ಪ ತೊಗೊಂಡೋಗಿದ್ದೀರಾ ಅಲ್ಲಿಗೆ, ಹೆಂಡತಿ ಮಕ್ಕಳು ಕರ್ಕೊಂಡೋಗಿದ್ದೀರಾ, ನಾರ್ತ್ ಇಂಡಿಯನ್ ಡಿಶಸ್ ತೊಗೊಂಡೋಗಿದ್ದೀರಾ, ಗೇಮ್ಸ್ ಟಿ ವಿ ತೊಗೊಂಡೋಗಿದ್ದೀರಾ, ಗೇಮ್ಸ್ ತೊಗೊಂಡೋಗಿದ್ದೀರಾ, ಪಿಜ್ಜಾ ಬರ್ಗರ್ ತೊಗೊಂಡೋಗಿದ್ದೀರಾ, ಏನೂ ಇಲ್ಲ ಆದರೂ ಆನಂದವಾಗಿದ್ದರೋ ಇಲ್ಲೋ. ಮತ್ತು ಅಂಥ ಆನಂದ ಎಚ್ಚರದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಯಾಕೆ ಸಿಗ್ಬಾರ್ದು? ಸನ್ಯಾಸಿಗಳು, ಋಷಿಮುನಿಗಳು, ಈ ದೇವರ ದಾರಿನಲ್ಲಿ ಹೋಗಿರೋರಿಗೆ ಇಂಥ ಆನಂದ ಸಿಗುತ್ತೆ. ಅವ್ರ ವಸ್ತುಗಳು ಬೇಕಾಗಿಲ್ಲ ಅವರು. ಅದಕ್ಕೆ ಅವ್ರ ಹತ್ರ ದುಡ್ಡಿಲ್ಲದೆ ಇರ್ಬೋದು, ತಿನ್ನಕ್ಕಿಲ್ಲದೆ ಇರ್ಬೋದು, ಹಾಕ್ಕೊಳ್ಳೋದು ಬಟ್ಟೆ ಇಲ್ಲದೆ ಇರ್ಬೋದು, ಒಡವೆ ಇಲ್ಲದೆ ಇರ್ಬೋದು, ಅವರಿಗಿರೋ ಆನಂದ ಯಾರಿಗಿದೆ? ಮೈಸೂರು ಮಹಾರಾಜರಿಗೆ ಎಲ್ಲ ಇತ್ತು, ಎಲ್ಲಿತ್ತು ಆನಂದ ತೋರಿಸ್ರಿ. ಸುಯಿಸೈಡ್ ಯಾಕೆ ಮಾಡ್ಕೋಬೇಕಾಗಿತ್ತು ಎಷ್ಟೊಂದು ಸಾರಿ ಕೇಳಿದೆ. ಓಕೆ, ಆದ್ದರಿಂದ ಈ ಆನಂದವು ಹೊರಗಿನ ಪದಾರ್ಥಗಳಲ್ಲಿಲ್ಲ, ಅದು ಆತ್ಮನೇ ಆನಂದ ಸ್ವರೂಪ. ಅದು ಎಲ್ಲೋ ಮತ್ತೆ ವೈಕುಂಠ ಕೈಲಾಸದಲ್ಲಿದೆ ಅನ್ಕೋಬೇಡ್ರಿ, ನಾನೇ ಅದು, ನನ್ನ ಒಳಗಡೆ ಇದೆ ಅಲ್ಲ, ನಾನೇ ಅದು. ನಾನು ಅಂದಿದ ತಕ್ಷಣ ಈ ಮುಷ್ಟೆ ಮೋರೆ ಅಲ್ಲ, ಗೊತ್ತಿದೆ ನಮ್ಗೆ. ಆದ್ದರಿಂದ ನಮಗೆ ಇಷ್ಟ ವಸ್ತುಗಳ ದರ್ಶನದಿಂದ ಮನಸ್ಸಿನ ಅಲುಗಾಟ ನಿಂತು ಹೋಗ್ಬಿಡುತ್ತೆ. ಈ ನಮಗೆ ಆನಂದ ಸಿಕ್ಕಿದಾಗ ಹೆಂಗೆ ಬೇಕಾದರೂ ಸಿಗ್ಬೋದು. ನಮ್ಗೆ ಇಷ್ಟ ವಸ್ತುಗಳು ಸಿಕ್ಕಿದ್ರೆ ಸಾಕು. ಉದಾಹರಣೆಗೆ, ಮಗಳನ್ನ ಗಂಡನ ಮನೆ ಕರೆಸಿರ್ತಾರೆ, ಮೊದಲನೇ ಸಾರಿ ಮದುವೆ ಮಾಡಿ 2 ತಿಂಗಳಾಗ್ಬಿಟ್ಟಿತ್ತು. ಮಗಳು ಮನೆಗೆ ಬರ್ತಾಳೆ, ಆ ತಾಯಿಗೆ ನೋಡ್ರಿ, ಮಗಳು ನೋಡಿದ ತಕ್ಷಣ ಏನಾಗುತ್ತೆ ನೋಡ್ರಿ. ನನ್ನ ಮಗ ಮೊದಲನೇ ಸಾರಿ ಅಮೇರಿಕಾಗೆ ಹೋಗಿದ್ದ, 1 ವರ್ಷ ಮೇಲಾಗ್ಬಿಟ್ಟಿತ್ತು, 1 ವರ್ಷನೋ 2 ವರ್ಷನೋ 1.5 ವರ್ಷ ಆಗ್ಬಿಟ್ಟಿತ್ತು. ಮನೆಗೆ ಬಂದ, ಬಂದಿದ್ದ ತಕ್ಷಣ ನಾವು ಅವ್ರ ತಾಯಿಗೆ ತಿಳಿಸ್ಲಿಲ್ಲ. ಅವನು ಸುಮ್ಮನೆ ಬಂದಿದ್ದ ತಕ್ಷಣ ಅವ್ರ ತಾಯಿಗೆ ನಾವು ಇನ್ಫಾರ್ಮೇಷನೇ ಕೊಡಲಿಲ್ಲ, ಬರ್ತಾ ಇದ್ದಾನೆ, ಏನು ಕೊಡಲೇ ಇಲ್ಲ. ನಾನು ನನ್ನ ಮಗಳು ಇದ್ವಿ, ನನ್ನ ಮಿಸಸ್ ಇಲ್ಲಿದ್ವಿ, ಮಗ ಬಂದ, ಬಂದಿದ್ದ ತಕ್ಷಣ ಅವನ ಅಡುಗೆ ಮನೆಗೆ ಹೋಗಿ ಮುಖ ನೋಡಿದ ತಕ್ಷಣ ನನ್ನ ಮಿಸಸ್ ಮುಖ ಅರಳಿದ್ದು ನೋಡಬೇಕು ಆ ಸಂತೋಷ. ನನ್ನ ಮಗಳದನ್ನು ಫೋಟೋ ತೆಗೆದಿದ್ಳು, ಎಷ್ಟು ಸಂತೋಷ ಆಗ್ಬಿಡುತ್ತೆ ಅಂತ. ಹಾಗೆ ನೋಡುವಾಗ, ಕೇಳುವಾಗ, ಮೂಸುವಾಗ, ಮುಟ್ಟುವಾಗ ಆ ವಸ್ತು ನೆನೆಸ್ಕೊಂಡ್ರೆ ಹೇಗಿರುತ್ತೆ ನೋಡ್ರಿ. ಹಾಗೆ ಏನಿದು ಆತ್ಮನ ಆನಂದವೇ. ಹಾಗೆ ಇನ್ನು ನಮಗೆ ಈ ನಾನು ನನ್ನದನ್ನು ಮುಸ್ಕಿರುತ್ತೆ, ಮುಸ್ಕಿದ್ದೆ ಇಷ್ಟ ಆನಂದ ಆಗಬೇಕಾದ್ರೆ ಅದನ್ನು ಬಿಟ್ಟು ಅನುಭವಿಸಿದ್ರೆ ಹೇಗಿರಬೇಕು ಅದನ್ನು ಲೆಕ್ಕ ಹಾಕ್ಕೊಳ್ರಿ. ಇದು ಯಾರು ದೇವರು ಬೇಕು ಅಂತ, ಸನ್ಯಾಸಿಗಳಿಗೆ ಮಾತ್ರ ಅಲ್ಲ. ಸುಮ್ಮನೆ ಬಟ್ಟೆ ಹಾಕ್ಕೊಟ್ರೆ ನಾನು ಸನ್ಯಾಸಿ ಅಂತ ಕರೆಯಲ್ಲ, ಮನಸ್ಸಿನಲ್ಲಿ ಸನ್ಯಾಸಿ ಆಗಿರಬೇಕು, ಅಂಥವ್ರಿಗೆ ಸಿಗುತ್ತೆ ಅಂತ ಆನಂದ. ಅದಕ್ಕೆ ಇದ್ರ ವಿಚಾರಗಳು ಕೇಳಿಕೊಂಡು ನಮ್ಮಲ್ಲಿರೋ ನಾನು ನನ್ನದು ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆನಂದಕ್ಕೆ ಕಷ್ಟಪಡಬೇಕಾಗಿಲ್ಲ. ಅದು ಫ್ರೀ ಗಿಫ್ಟ್, ಆದರೆ ಅದನ್ನು ನಮಗೆ ಟ್ಯಾಪ್ ಮಾಡಬೇಕದು. ಕೆಳಗಡೆ ಚಿನ್ನ ಇದೆ, ಮಣ್ಣಾಗದ್ರೇ ಚಿನ್ನ ಸಿಗೋದು, ನೀರು ಬೇಕಾದಷ್ಟಿದೆ, ಮಣ್ಣಾಗದ್ರೆ ನೀರು ಸಿಗೋದು. ಹಾಗೆ ಈ ಟ್ಯಾಪ್ ಮಾಡೋದು ಅಂತೀವಲ್ಲ, ಅಗಿಯೋದು ಅಂತೀವಲ್ಲ, ಅದಕ್ಕೆ ರಾಮನ ಮಂತ್ರ. ಕೂತ್ರೆ ನಿಂತರೆ ರಾಮ್ 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 ಹೇಳ್ತಾ ಇರಿ, ನೋಡ್ರಿ ಎಷ್ಟು ಆನಂದ ಸಿಗುತ್ತೆ ಅನ್ನೋದು. ಆ ಮನಸ್ಸಿನಲ್ಲಿ ಕಲ್ಮಶ ಇದ್ದಷ್ಟು ಆನಂದದ ರಸ ಅಂತಃಕರಣದಲ್ಲಿ ಕಡಿಮೆ ಆಗುತ್ತೆ. ತಮೋ ಗುಣ ಕಡಿಮೆ, ತುಂಬ ಕಡಿಮೆ. ರಜೋ ಗುಣ ಬೆಟ್ರು, ಸತ್ವಗುಣ ತುಂಬ ಬೆಟ್ರು ಆನಂದ. ಇನ್ನು ಗುಣಾತೀತರಿಗೆ ಹೇಳಲೇಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ವಿರಕ್ತರಾದ ಸಾಧು ಸನ್ಯಾಸಿಗಳು, ವಿರಕ್ತರು ಸುಮ್ಮನೆ ಯಾರ್ಯಾರು ಅಲ್ಲ, ಅವ್ರಿಗೆ ಸಿಗುವಂಥ ಆನಂದ ಅನಂತವಾಗಿರುತ್ತೆ. ಅದು ಕೊನೆಗಾಣೋದಿಲ್ಲ. ನಾವು ಪ್ರಪಂಚದ ಏನೇ ಆನಂದ ತಗೊಳ್ರೆ ಎಂಡ್ ಆಗ್ಬಿಡುತ್ತದೋ. ಮನಸ್ಸನ್ನು ನಿರ್ಮಲವಾದಷ್ಟು ಅವರು ವನದಲ್ಲಿರಲಿ ಮನೆಯಲ್ಲಿರಲಿ, ಆದ್ದರಿಂದನೇ ಜಂಗಲ್ ಮೇ ಮಂಗಲ್ ಬನಾಯ ಅಂತ ನಮ್ಮ ಮಾತಾಜಿಯವರು ಹೇಳ್ತಾ ಇದ್ದಾರೆ. ಹಾಗೆ ಯಾರು ಈ ಆತ್ಮನ ಕಡೆ ಬರ್ತಾರ ಅವರು ಎಲ್ಲೇ ಇರಲಿ ಆನಂದವಾಗಿರ್ತಾರ. ಕರ್ಕೊಂಡೋಗಿ ಅವರು ಸ್ಲಮ್ನಲ್ಲಿ ಬಿಟ್ಬಿಡ್ರಿ, ಆನಂದವಾಗಿರ್ತಾರ. ಅದು ಬರಬೇಕಾಗಿರೋದು, ಆನಂದವೇ ಆನಂದ. ಹಾಗೆ ಆದ್ದರಿಂದ ನಮ್ಗೆ ಆನಂದ ಬೇಕು ಅಂದರೆ ತಮ್ಮ ಅಂತಃಕರಣವನ್ನು ಶುಚಿಯಾಗಿಟ್ಕೋಬೇಕು. ಅದು ಮೊದಲು ಕಲಿಬೇಕು. ಹೇಗೆ ಶುಚಿಯಾಗಿಟ್ಕೊಳ್ಳೋದು? ಕರ್ಮಯೋಗ ಹೇಳಿದೆ ನಾವು. ಹೀಗೆ ಮುಂದಕ್ಕೆಲ್ಲ ಹೇಳ್ತಾ ಹೋಗ್ತಾರೆ. ಚಂದ್ರರಲ್ಲಿರುವ ಬೆಳಕು ನಾನು, ಸೂರ್ಯನಲ್ಲಿರುವ ಬೆಳಕು ನಾನು, ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನ ಹೇಳಿ ಈ ಕೆಲವು ಮುಖ್ಯವಾದ ವಿಭೂತಿಗಳನ್ನ ಹೇಳ್ತಾರೆ.
ಬರೀ ನಾವಿಷ್ಟೇ ತಿಳ್ಕೋಬೇಕಾಗಿಲ್ಲ, ಪ್ರತಿಯೊಂದರಲ್ಲೂ ನೋಡ್ತಾ ಹೋಗ್ಬೋದು ಅನ್ನೋದು ಇಲ್ಲಿಗೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀ.